कमलगलितं वाङ्मयम् अमृतं जगत्पिबं भुजगभोगाभमुद्यम्य हृद्यं गुरुगळे नन्न अध्यात्म बंधुगळे एकचक्र नगर ಅದಕ್ಕೆ ಮಹಾಭಾರತದಲ್ಲಿ ಇನ್ನೊಂದು ಹೆಸರು ಇದೆ ವೇತ್ರಕೀಯ ಅಂತ ಅದಕ್ಕೆ ಹೆಸರು ಹೇಳ್ತಾರೆ ವೇತ್ರಕೀಯ ಅಂದರೆ ಬಿದರೆ ಬೆದರೆ ಬೆದರೆ ಅಂತ ಹೇಳ್ತೇವಲ್ಲ ನಾವು ನಮ್ಮ ಊರಲ್ಲಿ ಆ ಹೆಸರಿದೆ ನೋಡಿ ಮೂಡು ಬಿದರೆ ಕೊಡ ಬಿದರೆ ವೇತ್ರಕೀಯ ಅಂದರೆ ಬಿದರೆ ನಗರ ಅಂತ ಅದು ಬಿದರೆ ಬಿದಿರಿನ ಊರು ತುಂಬ ಬಿದಿರಿನ ಮೇಳೆ ಇತ್ತು ಏನು ಗೊತ್ತೇವೆ ನಮಗೆ ಪಡುಬಿದರೆ ಅಂತ ಯಾಕೆ ಬಂತು ಮುಡಿಬಿದರೆ ಅಂತ ಯಾಕೆ ಬಂತು ಅಂತ ಗೊತ್ತಿಲ್ಲ ವೇತ್ರಕೀಯ ಯಾಕೆ ಬಂತು ಅಂತ ಯಾಕೆ ಗೊತ್ತಾಗೋದು ಇದು ತುಂಬ ಬಿದಿರಿನ ಮೇಳೆ ಇದ್ದ ಊರು ಇರಬಹುದು ಅದು ವೇತ್ರಕೀಯ ಅಂತ ಅನ್ನೋದು ಅದು ವ್ಯಾಪಕವಾದ ಹೆಸರು ಅದು ಹೇಗೆ ಅಂದರೆ ತಾಲೂಕಿನ ಹೆಸರಿದ್ದಾಗೆ ಇವಾಗ ಉಡುಪಿ ತಾಲೂಕು ಬ್ರಹ್ಮಾವರ ಉಡುಪಿ ತಾಲೂಕು ಆದರೆ ಆ ಪ್ರದೇಶಕ್ಕೆ ಬ್ರಹ್ಮಾವರ ಅಂತ ಹೇಳ್ತಾರೆ ಹಾಗೆ ವೇತ್ರಕೀಯದಲ್ಲಿ ಏಕಚಕ್ರ ಏಕಚಕ್ರ ಅನ್ನೋದು ಒಂದು ಪಟ್ಟಣ ವೇತ್ರಕೀಯ ಅಂತಕ್ಕಂಥದ್ದು ಸ್ವಲ್ಪ ವ್ಯಾಪಕವಾಗಿರತಕ್ಕ ಏರಿಯಾ ಅಂದರೆ ಅದು ತಾಲೂಕು ಇದ್ದಿರು ನಾವೀಗ ತಾಲೂಕು ಅಂತ ಅಂದ ಹಾಗೆ ವೇತ್ರಕೀಯ ಅಂತಕ್ಕಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಏಕಚಕ್ರ ಅನ್ನುವ ನಗರ ಅಲ್ಲಿ ಇರತಕ್ಕಂಥ ಈ ಬ್ರಾಹ್ಮಣನ ಮನೆಯ ಸಮಸ್ಯೆಯನ್ನು ನಾವು ನಿನ್ನೆ ನೋಡಿದ್ದೇವೆ ಆ ಬ್ರಾಹ್ಮಣ ಮಾತಾಡಿದ ಅವನ ಹೆಂಡತಿ ಮಕ್ಕಳು ಎಲ್ಲ ನಾವು ಹೋಗ್ತೇವೆ ನಾವು ಹೋಗ್ತೇವೆ ಅಂತ ಆ ಬಕನ ಹತ್ತಿರ ಹೋಗುವುದರಲ್ಲಿ ಪೈಪೋಟಿ ಹೋಗುವುದರಲ್ಲಿ ಪೈಪೋಟಿ ಅಲ್ಲ ತಮಗೆ ಹೋಗಬೇಕು ಅಂತ ಆಸೆ ಅಲ್ಲ ಇನ್ನೊಬ್ಬರು ಹೋಗಬಾರದು ಅಂತ ಹೆಂಡತಿಗೆ ಗಂಡ ಅಲ್ಲಿಗೆ ಹೋಗಬಾರದು ಅಂತ ಗಂಡನಿಗೆ ಹೆಂಡತಿ ಹೋಗಬಾರದು ಅಂತ ಮಕ್ಕಳಿಗೆ ತಂದೆ ತಾಯಿ ಹೋಗಬಾರದು ಹೀಗೆ ತಾವು ಹೋಗಬೇಕು ಅನ್ನೋದರಿಂದ ತಾವು ಹೋಗ್ತೇವೆ ಅಂತಲ್ಲ ಅವರನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರ ತಾವು ಹೋಗ್ತೇವೆ ಅಂತ ಎಲ್ಲರೂ ವಾದ ಮಾಡಿ ಈ ಎಲ್ಲ ವಾದವನ್ನು ಕೇಳ್ತಾ ಕೂತಿದ್ದಂತಹ ಕುಂತಿ ಆ ಚಿಕ್ಕ ಮಗು ನಾನು ಹೋಗಿ ಕೊಂದು ಬಿಡ್ತೇನೆ ಆ ರಾಕ್ಷಸನನ್ನು ಅಂದಾಗ ಅಂಥ ದುಃಖದಲ್ಲೂ ಒಂದು ಮುಖದಲ್ಲಿ ನಗು ಮಿಂಚಿತು ತಂದೆ ತಾಯಿಯರ ಮುಖದಲ್ಲಿ ಆ ಒಂದು ಸಂಭ್ರಮದ ಕ್ಷಣದಲ್ಲಿ ಮಗುವನ್ನು ಎತ್ತಿ ಅವರು ನಗುತ್ತಾ ಮುದ್ದಾಡುವಾಗ ಕುಂತಿ ಒಳಗೆ ಪ್ರವೇಶ ಮಾಡಿ ಕುಂತಿ ಒಳಗೆ ಪ್ರವೇಶ ಮಾಡಿ ಕೇಳ್ತಾಳೆ ಏನು ಸಂಗತಿ ನಾನು ನೀವು ಮಾತಾಡ್ತಾ ಇದ್ದಾಗ ನಿಮ್ಮ ಮನೆ ಮಂದಿ ಏನೋ ನಿಮ್ಮ ಸ್ವಂತ ಖಾಸಗಿ ವಿಷಯ ಮಾತಾಡ್ತಾ ಇದ್ದಾಗ ಬಂದೆ ಅಂತ ತಪ್ಪು ತಿಳ್ಕೋಬೇಡಿ ಏನೋ ಅಕಸ್ಮಾತ್ ಬಂದಾಗ ನೀವು ಮಾತಾಡೋದು ಕೇಳಿತು ಮಗುವಿನ ನಗು ಪರಿಹಾಸ ಕೇಳಿತು ಬಂದ್ಬಿಟ್ಟೆ ಏನೋ ನೀವು ಸ್ವಲ್ಪ ಗಂಭೀರವಾಗಿದ್ದ ಹಾಗಿದೆ ಏನು ಪರಿಸ್ಥಿತಿ ನಾನು ಕೇಳಬಹುದಾದರೆ ನನ್ನಲ್ಲಿ ಹೇಳಬಹುದಾದರೆ ನೀವು ನಿಮ್ಮ ದುಃಖ ಅಥವಾ ಸಮಸ್ಯೆ ಏನು ಅಂತ ನನಗೆ ತಿಳಿಸಬಹುದೇನು ನಾನು ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ನಿಮ್ಮ ಮನೆಯಲ್ಲಿ ಇರೋ ನಾವು ನಿಮ್ಮ ನಮ್ಮ ಮನೆಯಲ್ಲಿ ಇರಲಿಕ್ಕೆ ವಾಸ್ತವಿಕ ಜಾಗ ಕೊಟ್ಟಿದ್ದೀನಿ ಅದನ್ನು ಪರಿಹಾರ ಮಾಡುವಂತಹದ್ದು ಹೊಣೆ ನನಗೂ ಇದೆ ಅದು ನಮ್ಮಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯವಂತಹದ್ದಾದರೆ ನನಗೆ 5 ಜನ ಮಕ್ಕಳಿದ್ದಾರೆ ಆ ಮಕ್ಕಳಂತ ಹೇಳಿ ನಾನು ಪರಿಹರಿಸಲಿಕ್ಕೆ ಸಾಧ್ಯ ಇರುವಂತಹದ್ದಾದರೆ ನಾನು ಪ್ರಯತ್ನಿಸ್ತೇನೆ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಂಡ್ರೆ ಒಳ್ಳೆಯದು ದುಃಖ ನಿಗ್ಭಜನ ಸಂವಿಭಕ್ತಂ ಹಿ ದುಃಖಂ ಸಹ್ಯ ವೇದನಂ ಭವತಿ ಅಂತ ನಮಗೆ ತುಂಬ ದುಃಖ ಆದಾಗ ಯಾವಾಗಲೂ ಅದನ್ನು ಯಾರ ಹತ್ರ ಹೇಳದೆ ಮುಚ್ಚಿಟ್ಟುಕೊಂಡ್ರೆ ಇನ್ನಷ್ಟು ದುಃಖ ಜಾಸ್ತಿ ಅದನ್ನು 4 ಜನರ ಹತ್ರ ಹಂಚಿಕೊಂಡು ಬಿಟ್ಟರೆ ಹಗುರಾಗ್ಬಿಡುತ್ತೆ ಅದು ಕೇಳೋರು ಮರೆತು ಬಿಡ್ತಾರೆ ನಮ್ಮದು ಜಾರಿ ಬಿಡುತ್ತೆ ಅದು ದುಃಖ ಹೋಗ್ತಿರ್ಲಿ ಕೇಳೋರಿಗೆ ಏನು ಸೀರಿಯಸ್ ಆಗೋದಿಲ್ಲ ಕೇಳೋರು ನಾವು ಯಾವಾಗಲೂ ಹಾಗೆ ಗೋಳು ಇಟ್ಕೊಳ್ಳೋದೇ ಸ್ವಭಾವ ಅಂತ ಕೇಳಿ ಮರೆತು ಬಿಡ್ತಾರೆ ನಮಗೆ 4 ಜನರ ಅಂತ ಹೇಳಿದ್ರೆ ಒಂದು ನಮ್ಮ ತಲೆ ಹಗುರ ಅಲ್ಲಿ ದುಃಖ ಹೋಯಿತು ಹಾಗೆ ಏನಾದರೂ ದುಃಖ ಆದರೆ ಮುಗುಮ್ಮಾಗಿರೋದಲ್ಲ 4 ಜನರ ಹತ್ರ ಹಂಚಿ ಬಿಡಬೇಕು ಹೀಗಾಯಿತು 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 ಅಂತ ಹೇಳಿಬಿಟ್ರೆ ಒಂದು ಸತಿ ಮನಸ್ಸು ಹಗುರಾಗುತ್ತೆ ಏನು ಹೇಳದೆ ಕೂತ್ಕೊಂಡ್ರೆ ಮತ್ತಷ್ಟು ಜಾಸ್ತಿ ಅಂತ ಆಗೋದು ಮತ್ತಷ್ಟು ಏನೋ ತನ್ನದೇ ಗುಂಗು ತನ್ನದೇ ಆಲೋಚನೆಗಳು ತನ್ನದೇ ತಪ್ಪು ಕಲ್ಪನೆಗಳನ್ನು ತಲೆಯಲ್ಲಿ ತಾನೇ ತುಂಬಿಕೊಳ್ಳೋದು ದುಃಖ ಬರೋದು ಇನ್ನೊಬ್ಬರು ಹೇಳದೆ ಇದ್ರೆ ಅದು ಭಯಾನಕ ಅದು ಅದಕ್ಕೆ ಹಂಚು ಅಂತ ಹೇಳ್ತಾರೆ ದುಃಖವನ್ನ ನಿನ್ನ 4 ಜನರ ಹತ್ರ ಹಂಚಿಕೊಂಡ್ರೆ ಅದು ಸಹಿಸಲಿಕ್ಕಾಗತ್ತೆ ಸ್ನಿಗ್ಧ ಜನ ಸಮೀಪಂತಂ ಹಿ ದುಃಖಂ ಸಹ್ಯ ವೇದನಂ ಅಂತ ಹೇಳ್ತಾನೆ ಕಾಳಿದಾಸ ಕೂಡ ಹಾಗೆ ನೀವೇ ದುಃಖ ಪಡಬಾರದು ನಿಮ್ಮ ಸಮಸ್ಯೆ ಏನು ಅಂತ ನನ್ನ ಹತ್ರ ಹೇಳಿದ್ರೆ ನಾನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಆಗೋದಾದರೆ ಯಾಕೆ ಪ್ರಯತ್ನ ಮಾಡಬಾರದು ಅದಕ್ಕೆ ಹೇಳ್ತಾನೆ ಆತ ನಿನ್ನಿಂದ ಆಗೋದಲ್ಲ ತಾಯಿ ಅದು ಯಾರಿಂದಲೂ ಪರಿಹಾರ ಆಗುವಂತಹದ್ದಲ್ಲ ಯಾಕೆಂದ್ರೆ ಈ ಸಮಸ್ಯೆ ಇದು ದ್ವಾಪರ ಯುಗದ ಸಮಸ್ಯೆ ಅಲ್ಲ ಇದು ತ್ರೇತಾಯುಗದ ಸಮಸ್ಯೆ ಇದು ಮಹಾಭಾರತದ ಸಮಸ್ಯೆ ಅಲ್ಲ ಇದು ರಾಮಾಯಣದ ಸಮಸ್ಯೆ ರಾಮಾಯಣ ಕಾಲದಿಂದ ಈ ತನಕ ಪರಿಹಾರ ಆಗದೆ ಇದ್ದದ್ದು ನೀನು ಪರಿಹಾರ ಮಾಡೋದುಂಟ ಅಂತ ಅವನು ಅದು ಹೇಳೋ ಕಥೆ ಆವಾಗ ಹೇಳಿದ್ವಿ ಈ ಘಟ್ಟದಲ್ಲಿ ರಾಮಾಯಣ ಕಾಲದ ಒಬ್ಬ ರಾಕ್ಷಸ ರಾಮನ ಕೈಯಲ್ಲಿ ಸಾಯದೆ ಪೆಟ್ಟು ತಿಂದು ಬಂದು ವಿಷ್ಟಂಬಿಲೇಶು ಇಲ್ಲಿ ಗುಹೆ ಒಳಗೆ ಬಂದು ಸೇರಿಕೊಂಡ ಇಲ್ಲಿ ಬಂದು ಸೇರಿಕೊಂಡು ಇಲ್ಲಿ ಎಲ್ಲ ರಾಜನ ದಬ್ಬಾಳಿಕೆ ಮಾಡಿಕೊಂಡು ನಾನು ರಾಜಾಧಿರಾಜ ನನಗೆ ಕಪ್ಪು ಕೊಡಿ ಅಂತ ಊರಿನವ್ರನ್ನೆಲ್ಲ ಹಿಂಸೆ ಕಟ್ಟುಕೊಂಡು ಬದುಕ್ತಾ ಇದ್ದಾನೆ ಅವನಿಗೆ ರಾಮಾಯಣ ಕಾಲದಿಂದ ಈ ತನಕ ಯುಗ ಯುಗಗಳು ಕರೆದರೂ ಸಾವು ಬರಲಿಲ್ಲ ಎಂದು ಸಾಯ್ತಾನೋ ಎಷ್ಟು ಜನರನ್ನು ಕೊಂದು ಸಾಯ್ಬೇಕೋ ಅವನ ಹಣೆಯಲ್ಲಿ ಬರೆದಿದೆಯೋ ಗೊತ್ತಿಲ್ಲ ಅಂತೂ ಅವನು ಪಕ್ಕ ಸಾಯೋ ಬಾಬಲ್ಲ ಅವನ್ನ
ಮುಗಿಸೋದು ಯಾರಿಂದೂ ಸಾಧ್ಯ ಇಲ್ಲ ಅಂದ. ನೀನು ಕೇಳಿಯೂ ಈ ದುಃಖವನ್ನು ಪರಿಹರಿಸುವುದು ಸಾಧ್ಯ ಇಲ್ಲ. ಆಗಲಿ, ಆದರೂ ಹೇಳ್ರಿ ಏನು ವಿಷಯ ಅಂತ ತಿಳ್ಕೊಂಡ್ರೆ ಪರಿಹಾರ ಆದರೆ ಇದ್ರು ನಾವು ಹಂಚಿಕೊಂಡಾಗ ಆಯ್ತಲ್ಲ, ಕನಿಷ್ಠ ಅಷ್ಟಾದರೂ ಆಗಲಿ, ನಿಮ್ಮ ಸಮಸ್ಯೆಯನ್ನು ಹೇಳ್ರಿ. ಕಡೆಗೆ ಅವನು ಹೇಳ್ತಾನೆ, ಸಮೀಪೆ ನಗರಸ್ಯ ಬಕೋ ವಸತಿ ರಾಕ್ಷಸ. ಇತೋ ಗವ್ಯೂತಿ ಮಾತ್ರೇ ಅಸ್ತಿ ಯಮುನಾ ಗಹ್ವರೇ ಗುಹಾ. ಈ ಏಕಚಕ್ರ ನಗರ, ಇದರ ಸಮೀಪದಲ್ಲೇ ಒಂದು ಗವ್ಯೂತಿ ದೂರದಲ್ಲಿ. ನಾವು ಗವ್ಯೂತಿ ಅಂದ್ರೆ ಏನು ಅಂತ ಬಹಳ ವಿಸ್ತಾರವಾಗಿ ಮೊನ್ನೆ ನೋಡಿದ್ದೇವೆ. 18 ಫರ್ಲಾಂಗ್, 2 ಮೈಲು 2 ಫರ್ಲಾಂಗ್ ದೂರ. ಇಲ್ಲಿಂದ ಒಂದು ಗವ್ಯೂತಿ ಅಷ್ಟೇ ದೂರದಲ್ಲಿ ಯಮುನಾ ನದಿ ಹರಿಯುತ್ತೆ. ಯಮುನಾ ತೀರದ ಒಂದು ನಗರ ಅಂತ ಇಷ್ಟ ಅರ್ಥ ಆಯ್ತು ನಮಗೆ. ಅವರು ಬಂದದ್ದು ಗಂಗಾ ತೀರದಿಂದ ಯಮುನಾ ತೀರಕ್ಕೆ ಬಂದವರು. ಅವರು ಹೊರಟದ್ದು ಹಸ್ತಿನಪುರದಿಂದ. ಹಸ್ತಿನಪುರ ಅನ್ನೋದು ಗಂಗಾ ತೀರದಲ್ಲಿದ್ದಂಥ ಒಂದು ನಗರ. ಗಂಗಾ ತೀರದಲ್ಲಿ ಇವತ್ತು ನಾವು ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗುವಾಗ ಮಧ್ಯದಲ್ಲಿ ಒಂದು ಊರು ಸಿಗುತ್ತಲ್ಲ, ಮೇರಠ್ ಅಂತ. ಆ ಮೇರಠ್ನಿಂದ ಉತ್ತರಕ್ಕೆ 20 ಕಿಲೋಮೀಟರ್ ಉತ್ತರಕ್ಕೆ ಹೋಗಬೇಕು. ಹೋದರೆ ಈ ನಾವು ಬದಲಿ ದಾರಿ ಬಿಟ್ಟು ಮೇರಠ್ನಲ್ಲಿ ನಾರ್ತ್ವರ್ಡ್ಸ್ ಉತ್ತರಕ್ಕೆ ಒಂದು 20 ಕಿಲೋಮೀಟರ್ ಹೋದರೆ ಅಲ್ಲಿ ಗಂಗಾ ನದಿ ಇದೆ. ಈಗ ಎಲ್ಲಿ ಗಂಗಾ ನದಿ ಇದೆಯೋ ಆ ಗಂಗಾ ನದಿ ಇರೋ ಜಾಗದಲ್ಲೇ ಹಿಂದೆ ಹಸ್ತಿನಪುರ ಇತ್ತು. ಹಸ್ತಿನಪುರ ನದಿಯಲ್ಲಿ ಮುಳುಗಿ ಹೋಗಿದೆ. ಆ ಪುರ ಇದ್ದ ಜಾಗದಲ್ಲಿ ರಿವರ್ ಬೆಡ್ ತಿರುಗಿ ಬಂದು ಗಂಗೆ, ಗಂಗೆ ಯಾವಾಗ ಎಲ್ಲಿ ಅವಳ ಗತಿ ಬದಲಿಸ್ತಾಳೆ, ಯಾವಾಗ ಒಮ್ಮೆಗೆ ಪ್ರವಾಹ ಹೊನಲು ಹೊರಗೆ ಬರ್ತಾಳೆ ಅನ್ನೋದು ನಮ್ಮ ಲೆಕ್ಕಾಚಾರಕ್ಕೆ ಇವತ್ತಿಗೂ ಸಿಕ್ಕಿಲ್ಲ. ಒಮ್ಮೊಮ್ಮೆಯೇ ನೀರೇ ಇರೋದಿಲ್ಲ. ನಮ್ಮಲ್ಲಿ ಆದರೆ ಒಂದು ಲೆಕ್ಕಾಚಾರ ಇರುತ್ತೆ, ಇಲ್ಲಿ ಮಳೆಗಾಲ ಆದರೆ ನೀರೇ ಇರುತ್ತೆ ಅಂತ. ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ, ಗ್ಯಾರಂಟಿ, ಧೈರ್ಯವಾಗಿರ್ಬೋದು. ಅಲ್ಲಿ ಹಾಗಲ್ಲ. ಗಂಗಾ ನದಿಯಲ್ಲಿ ನೀರೇ ಇರಬೇಕಾಗಿದ್ರೆ ಮಳೆ ಬರಬೇಕಾಗಿಲ್ಲ. ಯಾವುದೋ ಒಂದು ಗ್ಲೇಸಿಯರ್ಸ್ ಬಿದ್ದಿರುತ್ತೆ ಒಂದು ಕಡೆ, 2-3 ಗ್ಲೇಸಿಯರ್ಗಳು ಬಂಡೆಕಲ್ಲಿನ ಹಾಗೆ ಆ ಹಿಮಗಡ್ಡೆಗಳು ಪ್ರವಾಹಕ್ಕೆ ಅಡ್ಡವಾಗಿ ಜಾರಿ ಬಿದ್ದುಬಿಟ್ರೆ ಗಂಗೆಯ ನೀರು ಬ್ಲಾಕ್ ಆಗುತ್ತೆ, ನೀರು ಹರಿಯೋದಿಲ್ಲ. ಅದು ಏನೋ ಒಂದು ಸಣ್ಣ ಒಂದು ದಿವಸದ ಒಂದು ಯಾವುದೋ ಒಂದು ಬಿಸಿಲು ಬಿತ್ತು ಆ ಗ್ಲೇಸಿಯರ್ ಸರಿ ಹೋಯ್ತು ಅಂತಂದ್ರೆ ಒಮ್ಮೆಗೆ ಅದಕ್ಕಿಂತ 100 ಪಟ್ಟು ಪ್ರವಾಹ ಮೇಲಿನಿಂದ ಕೊಚ್ಚಿಕೊಂಡು ಕಳೆಗಳಿದು ಬರುತ್ತೆ. ಅದಕ್ಕೆ ಒಡ್ಡು ಹಾಕೋದಲ್ಲ, ಗ್ಲೇ ತನ್ನಷ್ಟಕ್ಕೆ ಪ್ರಕೃತಿಯೇ ಗ್ಲೇಸಿಯರ್ ಆಗಿ ಅಡ್ಡ ನಿಂತು ಬಿಡುತ್ತೆ. ಅಥವಾ ಎಲ್ಲೋ ಮೇಲಿನಿಂದ ಒಂದು ಹಿಮಗಡ್ಡೆ ಕರಗಿ ಹೋಯ್ತು ಅಂತಂದ್ರೆ ನೀರು ಧಾರಾಕಾರ ಜಾಸ್ತಿ ಆಗುತ್ತೆ. ಗಂಗೆಯಲ್ಲಿ ಯಾವಾಗ ನೀರು ಹೆಚ್ಚುತ್ತೆ, ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದು ಯಾವ ಹವಾಮಾನ ತಜ್ಞನಿಗೂ ಕೂಡ ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಬರತಕ್ಕಂಥ ಸಂಗತಿ ಅಲ್ಲ. ನಿಮಗೆ ಒಂದು ವಿಷಯ ಪೇಪರ್ನಲ್ಲಿ ಬಂದದ್ದು ನೆನಪಿರಬಹುದು. ಶ್ರೀನಗರ ಅಂತ ಬದಲಿ ಹೋಗುವ ದಾರಿಯಲ್ಲಿ ಒಂದು ಊರಿದೆ. ಕಾಶ್ಮೀರದ ಶ್ರೀನಗರ ಅಲ್ಲ, ಬದಲಿ ಹೋಗುವ ದಾರಿಯಲ್ಲಿ ಒಂದು ಶ್ರೀನಗರ ಅಂತ ಒಂದು ಊರಿದೆ. ಪ್ರಾಯ ನಾವು ಹರಿದ್ವಾರದಿಂದ ಬದರಿ ತನಕ ಹೋಗುವ ದಾರಿಯಲ್ಲಿ ನಮಗೆ ನಮ್ಮ ಊರಿನ ಸಮತಳವಾಗಿ ಗಂಗೆ ಹರಿಯುವುದಲ್ಲಿಯೇ. ಇದ್ರೆ ಎಲ್ಲ ಕಡೆ ನಾವು ಮೇಲಿನಿಂದ ಬೆಟ್ಟದಲ್ಲಿ ಹೋಗ್ತೇವೆ, ಕೆಳಗೆ ಪಾತಾಳದಲ್ಲಿ ಗಂಗೆ. ಅವಳು ಕೆಲವೊಮ್ಮೆ ವ್ಯೋಮಗಂಗೆ, ಕೆಲವೊಮ್ಮೆ ಪಾತಾಳ ಗಂಗೆ, ಭೂಮಿ ಗಂಗೆಯಾಗಿ ಕಾಣೋದು ಶ್ರೀನಗರದಲ್ಲಿ. ಇಲ್ಲದಿದ್ರೆ ನಾವು ಕೆಳಗೆ ನೋಡ್ಬೇಕು, ಎಲ್ಲೋ ಕೆಳಗೆ ಗಂಗೆ ಹರಿತಾ ಇರ್ತಾಳೆ, ಮೇಲಿನಿಂದ ನಮ್ಮ ವಾಹನ ಹೋಗ್ತಾ ಇರುತ್ತೆ ಗುಡ್ಡದ. ಹೀಗೆ ಹೋಗಿ ಬದರಿಗೆ ಹೋಗುವಾಗ ಒಂದು ಕಡೆ ಮಾತ್ರ ನಮ್ಮ ದಾರಿಯ ಸಮತಳವಾಗಿರತಕ್ಕಂಥ ರಿವರ್ ಬೆಡ್ ಅನ್ನು ಕಾಣ್ತೇವೆ. ಶ್ರೀನಗರದಲ್ಲಿ ಮಾತ್ರ ಊರಿನ ಮಟ್ಟಕ್ಕೆ ಗಂಗಾ ನದಿ ಹರಿತಾ ಇದೆ. ಶ್ರೀನಗರ ದಾಟಿ ಮುಂದೆ ಹೋದರೆ ಮತ್ತೆ ಪುನಃ ಎತ್ತರಕ್ಕೆ ಹೋಗುದು ಗಂಗೆ ಹರಿವು. ಆ ಶ್ರೀನಗರದಲ್ಲಿ ಒಂದು ಘಟನೆ ನಡೆದದ್ದು, ಒಂದು 10 ವರ್ಷ ಆಯ್ತೇನೋ. ಬದರಿ ಹೋಗುವವರು ಯಾತ್ರೆಗೆ ಬಂದವರು ಬಸ್ಸು ಅಲ್ಲಿ ನಿಲ್ಲಿಸಿದ್ದಾರೆ ಪೇಟೆಯಲ್ಲಿ. ಬೇಸಿಗೆ ಕಾಲ, ಅವರಿಗೆ ನದಿ ಇದು ಅಲ್ಲೇ ಸಮೀಪದಲ್ಲಿ ನದಿ ಇದೆ, ಹರಿತಾ ಇದೆ. ಇದ್ದಕ್ಕಿದ್ದ ಹಾಗೆ ನದಿ ಏನು ಇರುವ ಪ್ರಶ್ನೆ ಇಲ್ಲ. ಅದು ಯಾರು ಊರು, ಅವರು ಆ ಊರಿನಲ್ಲಿದ್ದವರು ನಿರೀಕ್ಷೆ ಮಾಡಲಿಲ್ಲ. ಬಸ್ಸು ನಿಲ್ಲಿಸಿ ಕೆಲವು ಮಂದಿ ಹೋಟೆಲ್ನಲ್ಲಿ ಕಾಫಿ ಕುಡಿಯದವರು ಬಸ್ನಲ್ಲೇ ಕೂತಿದ್ದಾರೆ. ಕಾಫಿ ಕುಡಿಯುವವರು ಹೋಟೆಲ್ಗೆ ಹೋಗಿದ್ದಾರೆ, ಡ್ರೈವರು, ಕಂಡಕ್ಟರು ಮತ್ತು ಅವರ ಜೊತೆಗೆ ಕಾಫಿ ಕುಡಿಯುವ ಹವ್ಯಾಸ ಇದ್ದವರು ಹೋಟೆಲ್ಗೆ ಹೋಗಿದ್ದಾರೆ. ಹೋಟೆಲ್ ಹತ್ರ ಬಸ್ ನಿಲ್ಲಿಸಿದ್ದಾರೆ. ಕೆಲವರು ಕಾಫಿ ಕುಡಿಯೋದಿಲ್ಲ ನಾವು ಅಂತಿದ್ದವರು ಬಸ್ನಲ್ಲೇ ಕೂತಿದ್ದಾರೆ. ಇದೆಷ್ಟು ವಿಚಿತ್ರ ನೋಡಿ, ಗಂಗಾ ನದಿ ಹರಿತಾ ಇದೆ. ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿದ್ದ ಗ್ಲೇಸಿಯರ್ ಸರಿ ನೀರು ಕೊಚ್ಚಿಕೊಂಡು ಬಂತು. ಕೊಚ್ಚಿಕೊಂಡು ಬಂದದ್ದು ಎಷ್ಟು ಬಂತಂದ್ರೆ ಆ ನದಿಯಲ್ಲಿ ನೀರು ತುಂಬಿತು. ನೀರು ತುಂಬಿ ರಸ್ತೆಗೆ ಹರಿಯಿತು, ರಸ್ತೆ ತುಂಬಿ ಬಸ್ಸಿಗೆ ಹರಿಯಿತು, ಬಸ್ ಮುಳುಗಿ ಹೋಯಿತು. ಎಷ್ಟು ಬೇಗ ಆಯಿತು ಅಂದ್ರೆ ಬಸ್ಸಿನ ಒಳಗಿದ್ದವರು ಕೆಳಗೆ ಇಳಿಲಿಕ್ಕೆ ಪುರುಸೋತ ಇರಲಿಲ್ಲ. ಬಸ್ನಲ್ಲಿ ಕೂತವರೆಲ್ಲ ಗಂಗಾ ನದಿಯಲ್ಲಿ ಕೊಚ್ಚಿಕೊಂಡು ಹೋದರು. ಅದು ಬಂತು ಅಂತ ಹೆದರಿ ಕೆಲವರು ಬಸ್ಸಿನ ಟಾಪಿನ ಮೇಲೆ ಕೂತರು, ಅವರೂ ಹೋದರು.
ಅಂದ್ರೆ ಇಳಿದು ಬೇರೆ ಕಡೆಗೆ ಓಡುವುದಕ್ಕೂ ಪುರುಸೋತಿಲ್ಲದಷ್ಟು ವೇಗದಲ್ಲಿ ಅದು ರಸ್ತೆಯಿಂದ ತಗ್ಗಿನಲ್ಲಿ ಇದ್ದ ನದಿ ಅಂದ್ರೆ ಯೋಚನೆ ಮಾಡಲಿಕ್ಕೂ ಟೈಮ್ ಇಲ್ಲದಷ್ಟು ಕೆಲವೇ ಸೆಕೆಂಡುಗಳಲ್ಲಿ ಗಂಗಾ ಇಡೀ ಬಸ್ ಅನ್ನು ಬಚ್ಚಿಕೊಂಡು ಹೋಯ್ತು. ಇದು ಯಾವ ಊರಿನಲ್ಲಿ ಮಳೆಗಾಲದ ನೆರೆ ಹೀಗೆ ಬರುವುದಿಲ್ಲ, ಗಂಗೆಯಲ್ಲಿ ಮಾತ್ರ ಈ ಥರ ಇರುವಂತಹದ್ದು. ಹಾಗಾಗಿ ಗಂಗೆಯ ಅಂಥದೇ ಒಂದು ಹುಚ್ಚು ಹೊನಲು ಪ್ರವಾಹದಲ್ಲಿ ಅದು ತನ್ನ ಪ್ರವಾಹದ ಗತಿಯನ್ನು ಬದಲಿಸಿಕೊಂಡು ಇಡೀ ಹಸ್ತಿನಪುರವನ್ನು ಕೊಚ್ಚಿಕೊಂಡು ಹೋಗಿತ್ತು. ಪಾಂಡವರ ಕಾಲದಲ್ಲಿ ಅಲ್ಲ, ಅದರ ನಂತರ ಅದರ ಐದಾರು ತಲೆಯ ಮೇಲೆ ಹಸ್ತಿನಪುರವನ್ನೇ ಕೊಚ್ಚಿಕೊಂಡು ಹೋಗಿತ್ತು. ಕಡೆಗೆ ಅವರು ತಮ್ಮ ಕ್ಯಾಪಿಟಲ್ ಅನ್ನು ಬದಲಿಸಬೇಕಾಯಿತು ಪ್ರತಿಷ್ಠಾನಕ್ಕೆ. ಇದನ್ನು ಪುರಾಣದಲ್ಲಿ ದಾಖಲೆ ಇದೆ. ಅಂದ್ರೆ ಈ ಆಗ ಇದು ಮೇರಟ್ನಿಂದ ದೂರದಲ್ಲಿದ್ದವರು ಅಲ್ಲಿಂದ ಯಮುನಾ ನದಿಯ ಹತ್ತಿರದಲ್ಲಿ ಇವರು ಬಂದದ್ದು ಈಗ ಏಕಚಕ್ರ ನಗರ ಅಂತ. ಅದು ಯಮುನಾ ನದಿಯ ಎಲ್ಲಿಯೂ ಯಾವ ಭಾಗ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಯಮುನಾ ನದಿಯ ದೀನದಲ್ಲಿ ಇರತಕ್ಕಂಥ ನಗರ ಅವರು ಬಂದದ್ದು. ಗಂಗಾ ತೀರದಿಂದ ಯಮುನಾ ತೀರದ ಒಂದು ನಗರಕ್ಕೆ ಬಂದಿದ್ದಾರೆ. ನಾವು ನಿನ್ನೆ ಲೆಕ್ಕಾಚಾರ ಮೊನ್ನೆ ಅವನ ಭೀಮಸೇನ ದಾಟಿ ಬಂದದ್ದು ರಾತ್ರಿ ಇಡೀ ಬಂದಿದ್ದಾನೆ ಮತ್ತು ಹಗಲು ಇಡೀ ಬಂದಿದ್ದಾನೆ. ಆಮೇಲೆ ಅಲ್ಲಿಂದ ಮತ್ತೆ ಅವನು ಬಂದು ಮತ್ತಷ್ಟು ಬಂದಿದ್ದಾರೆ. ಸುಮಾರು 250 ಮೈಲುಗಳ ಅಂತರ ಇರಬೇಕು ಅವರು ಹಸ್ತಿನಪುರದಿಂದ ಇರೋ ಜಾಗಕ್ಕೆ. ಸರಿ ಆಯಿತು, ಅಲ್ಲಿ ಬಂದಿದ್ದರೆ ಅಲ್ಲಿ ಯಮುನಾ ನದಿಯ ತೀರದಲ್ಲಿ ಏನು ವಿಷಯ ಈ ಬ್ರಾಹ್ಮಣ ಹೇಳ್ತಾನೆ, ಗವ್ಯೂತಿ ಇತಃ ಗವ್ಯೂತಿ ಮಾತ್ರೇ ಅಸ್ತಿ ಯಮುನಾ ಗಹ್ವರೇ ಗುಹಾನ್. ಇಲ್ಲಿಂದ ಒಂದು ಗವ್ಯೂತಿ 18 ಫರ್ಲಂಗ್ ದೂರದಲ್ಲಿ, ಒಂದು ಹಸು ಗಟ್ಟಿಯಾಗಿ ಕೂಗಿದರೆ 7 ಗಟ್ಟು ದೂರದಲ್ಲಿ, ಲಿಟ್ರಲಿ ಅಷ್ಟು ದೂರದಲ್ಲಿ ಯಮುನಾ ನದಿಯ ಪಕ್ಕದಲ್ಲಿ ಒಂದು ಯಮುನೆಯ ಪಕ್ಕದಲ್ಲಿ ಒಂದು ಗಹ್ವರ ಇದೆ. ಗಹ್ವರ ಅಂದರೆ ಕಾಡು ಅಂತ ಅರ್ಥ. ಅಲ್ಲಿ ಬಹಳ ದಟ್ಟವಾದ ಕಾಡಿದೆ. ಆ ಕಾಡಿನ ಸಮೀಪದಲ್ಲಿ ಯಮುನಾ ನದಿಯ ತೀರದಲ್ಲೇ ಕಾಡು, ಕಾಡಿನಲ್ಲಿ ಒಂದು ಗುಹೆ ಇದೆ, ಗಹ್ವರೇ ಗುಹಾ. ಆ ಗುಹೆಯಲ್ಲಿ ಬಕೋ ವಸತಿ ರಾಕ್ಷಸ ಸಮೀಪೇ ನಗರಸ್ಯ, ಹೆಚ್ಚು ದೂರ ಇಲ್ಲ 18 ಫರ್ಲಾಂಗ್. ಸಮೀಪೇ ನಗರಸ್ಯ 18 ಫರ್ಲಾಂಗ್ ಅಂದ್ರೆ ಈ ನಗರದಿಂದ ಅಂದ್ರೆ ನಗರ ಇನ್ನೂ ಆಚೇತನಕ್ಕೂ ಇರುತ್ತದೆ. ತೀರಾ ನಗರಕ್ಕೆ ನಗರದ ಬೌಂಡ್ರಿಯಲ್ಲಿ ಪಕ್ಕದಲ್ಲೇ ಬಕ ಅಂತಕ್ಕಂಥ ರಾಕ್ಷಸ ವಾಸವಾಗಿದ್ದ. ಅವನು ಯಾವಾಗ ಅಲ್ಲಿ ಬಂದು ವಾಸವಾಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಅದನ್ನು ಹೇಳೋದಿಲ್ಲ ಅವನು. ರಾಮಾಯಣ ಕಾಲದಿಂದಲೂ ಅಲ್ಲಿ ಇದ್ನೋ, ಆಮೇಲೆ ಒಂದೊಂದೇ ಊರಿನಲ್ಲಿದ್ದು ಅಲ್ಲಿ ಜನಸಂಖ್ಯೆ ಕಮ್ಮಿ ಆದ್ಮೇಲೆ ಇಲ್ಲಿ ಬಂದು ಸೇರಿಕೊಂಡೋ ಗೊತ್ತಿಲ್ಲ. ಎಲ್ಲ ದಿನ ಅಲ್ಲಿಂದ ಆಹಾರಕ್ಕೆ ಅವನಿಗೆ ಒಂದೊಂದು ಮನೆಯಿಂದ ಜನ ಸಪ್ಲೈ ಆಗಿ ಒಂದು ಊರಿನಲ್ಲಿ ಜನ ಕಮ್ಮಿ ಆದ್ರೆ ಮತ್ತೊಂದು ಊರಿಗೆ ಬಂದಿದ್ದರೂ ಬಂದಿರಬಹುದು. ಅಂತೂ ರಾಮಾಯಣ ಕಾಲದಿಂದ ಬಂದವನು ಇಲ್ಲೇ ಇದ್ದಾನೆ, ಯಾವುದೋ ಯಾವುದೋ ಕಡೆಗಳಲ್ಲಿದ್ದು ಈಗ ಏಕಚಕ್ರ ನಗರದಲ್ಲಿದ್ದಾನೆ ಪಾಂಡವರ ಕಾಲದಲ್ಲಿ. ಈಶಃ ಜನಪದ ಸ್ಯಾಸ್ಯ ಪುರಸ್ಯ ಚ ಮಹಾಬಲ ಪುಷ್ಟ ಮನುಷ್ಯ ಮಾಂಸೇನ ದುರ್ಬುದ್ಧಿ ಪುರುಷಾದಕಃ. ಅವನು ಈಶಃ ಜನಪದ ಸ್ಯಾಸ್ಯ, ಈ ದೇಶಕ್ಕೆ ಅವನು ಒಡೆಯ, ಅವನು ಶಾಸಕ, ಅವನ ಆಜ್ಞೆಯನ್ನೇ ಈ ದೇಶದ ನಾಮಕೇ ವಾಸ್ತೆ ರಾಜನೂ ಕೂಡ ಅವನ ಆಜ್ಞೆಯನ್ನೇ ಪಾಲಿಸುದು. ನಿಜವಾದ ರಾಜ ಅವನೇ ಈ ದೇಶಕ್ಕೆ ಜನಪದ. ಈ ದೇಶ ಅಂದರೆ ಭಾರತ ದೇಶಕ್ಕಲ್ಲ, ಆ ಏಕಚಕ್ರ ನಗರದ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶಕ್ಕೆ, ಈ ಇಲ್ಲಿಯ ಜನಪದಕ್ಕೆ ಮತ್ತು ಈ ನಗರಕ್ಕೆ, ಈ ರಾಜ್ಯಕ್ಕೆ. ಜನಪದ ಅಂದ್ರೆ ರಾಜ್ಯ, ಆಡಳಿತಕ್ಕೆ ಒಳಪಟ್ಟ ಎಲ್ಲ ಊರುಗಳು. ನಗರ ಅಂದ್ರೆ ಆಡಳಿತ ನಡೆಸತಕ್ಕಂಥ ರಾಜ ವಾಸವಾಗಿರತಕ್ಕಂಥ ಕ್ಯಾಪಿಟಲ್. ಹೀಗೆ ಈ ರಾಜನ ನಗರಕ್ಕೆ ಮತ್ತು ರಾಜನ ಆಡಳಿತಕ್ಕೆ ಒಳಪಟ್ಟ ಇಡೀ ರಾಜ್ಯಕ್ಕೆ ಅವನೇ ಈಶ. ಬೇರೆ ಯಾರು ಕೇಳೋರಿಲ್ಲ, ರಾಜನು ಅವನ ಹೇಳಿದಾಗೆ, ಅವನು ಏನು ಹೇಳಿದ ಅದರಲ್ಲಿ ನಡೆಯೋದಿಲ್ಲ, ರಾಜ ಹೇಳಿದ ನಡೆಯೋದಿಲ್ಲ. ಈಶೋ ಜನಪದ ಸ್ಯಾಸ್ಯ ಪುರಸ್ಯ ಚ, ಈ ಪುರಕ್ಕೂ ಅವನೇ ಒಡೆಯ, ಈ ರಾಜ್ಯಕ್ಕೂ ಅವನೇ ಒಡೆಯ. ಯಾಕೆಂದರೆ ಮಹಾಬಲ, ಅವನಿಗೆ ರಾಮಚಂದ್ರನ ಬಾಣದ ಪೆಟ್ಟು ತಿಂದು ಓಡಿ ಬಂದ ಏನೋ ನಿಜ, ಬಹಳ ಜನ ಬಂದಿದ್ದಾರೆ ಮಾರೀಚ, ಮತ್ತು ಪುನಃ ಎರಡನೇ ಹೋದ. ಮೊದಲು ರಾಮಚಂದ್ರನ ಬಾಣದ ಪೆಟ್ಟು ತಿಂದು ಬಾಲ್ಯದಲ್ಲಿ ಬಂದು ಗೋಕರ್ಣದಲ್ಲಿ ಕ್ಯಾಂಪ್ ಮಾಡಿದ್ದ ಅವನು. ಮಹಾಭಾರತ ಕಾಲದಲ್ಲಿ ಉಳಿದು ಬಿಡ್ತಿದ್ದ ಎರಡನೇ ರಾವಣ ಅಲ್ಲದೆ ಇರ್ತಿದ್ರೆ ಮಾರೀಚನೊಬ್ಬ ಉಳಿತಿದ್ದ ಮಹಾಭಾರತ ಕಾಲದಲ್ಲಿ ಭೀಮನಿಗೆ ಆಹಾರವಾಗಿ ಈ ಬಕನ ಜೊತೆಗೆ. ಅದೇನಾಯಿತು, ಮತ್ತೆ ರಾವಣನಿಗೋಸ್ಕರ ಪುನಃ ಜಿಂಕೆ ರೂಪ ತೊಟ್ಟು ಹೋಗಬೇಕಾಗಿ, ಜಿಂಕೆ ರೂಪ ತೊಟ್ಟು ಹೋಗಿ ಪುನಃ ರಾವಣನ ಕೈಯಲ್ಲಿ ಅವನ ಕಥೆ ಮುಗಿದು. ಇಲ್ಲದೇ ಇದ್ರೆ ಅವನು ಭೀಮನ ಪಾಲಿಗೆ ಉಳಿತಿದ್ದ, ಮತ್ತೆ ಮಹಾಭಾರತ ಕಾಲ ತನಕ ಗೋಕರ್ಣದಲ್ಲೇ ಇದ್ದು ಬಿಡ್ತಿದ್ದ. ಗೋಕರ್ಣದವರ ಪುಣ್ಯ ದೊಡ್ಡದು, ಆದ್ರಿಂದ ಅಲ್ಲಿ ಮಹಾಬಲ ನಿಂತ ಮಾರೀಚ ನಿಲ್ಲಿಲ್ಲ. ಇಲ್ಲದೆ ಮಾರೀಚನು ಮಹಾಬಲ ಒಟ್ಟು ನಿಲ್ಲಬೇಕಾಗ್ತಿತ್ತು. ಇವನು ರಾಮಾಯಣ ಕಾಲದಿಂದ ರಾಮನಿಂದ ಪೆಟ್ಟು ತಿಂದು ಹೆದರಿ ಅಲ್ಲಿಂದ ಓಡಿ ಬಂದವ, ಇಲ್ಲಿ ನಿಂತು ಬಿಟ್ಟ, ಮತ್ತೆ ಎರಡನೇ ರಾಮಚಂದ್ರನ ಹತ್ರ ಹೋಗಲಿಲ್ಲ, ಅದನ್ನು ಬದುಕುಳಿದ. ಆನಂತರ ಬಹಳ ಜನರು ಇವನನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಈ ಕಾಲದಲ್ಲೇ ಜರಾಸಂಧ ಕೂಡ ಅವನನ್ನು ಸೋಲಿಸ್ಲಿಕ್ಕಾಗದೆ ಸುಮ್ಮನೆ ಕೂತಿದ್ದವ. ಭೀಷ್ಮಾಚಾರ್ಯರು ಜರಾಸಂಧನ ಸೋಲಿಸ್ಲಿಕ್ಕಾಗದೆ ಸುಮ್ಮನೆ ಕೂತವರು. ಭೀಷ್ಮಾಚಾರ್ಯ ಮಹಾಬಲಿಷ್ಠ, ನಮ್ಗೆ ಗೊತ್ತಿದೆ ಅವರ ಕಥೆ. 18 ದಿನದ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಪಾತ್ರ ನಾವು ನೋಡ್ತೇವೆ. ಅಷ್ಟೆಲ್ಲ ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವಾಗ
ವಿರೋಧ ಮಾಡತಕ್ಕಂಥ ತಾಕತ್ತಿದ್ದ ಗಂಡಸು ಎದ್ದು ನಿಲ್ಲಬೇಕು ಅಂತ ಹೇಳಿದವರು. ಯಾವ ಗಂಡಸು ಎದ್ದು ನಿಲ್ಲಿಲ್ಲ? ಅಂಥ ಪೌರುಷ ಇದ್ದ ಭೀಷ್ಮಾಚಾರ್ಯರು ಜರಾಸಂಧನಿಗೆ ಹೆದರುತ್ತಿದ್ರು, ಅವನು ಸುದ್ದಿ ಹೋಗ್ತಿರ್ಲಿಲ್ಲ. ಪ್ರಾಯ ರಾಜಸೂಯ ಯಾಗ ಆಗುವಾಗ ಜರಾಸಂಧ ಸತ್ತಿದ್ದರಿಂದ ಬಹಳ ಧೈರ್ಯವಾಗಿ ಭೀಷ್ಮಾಚಾರ್ಯರು ಎದ್ದು ನಿಲ್ಲಿ ಧೈರ್ಯ ಇದ್ದವರು ಅಂತ. ಜರಾಸಂಧ ಇದ್ದಿದ್ರೆ ಅವರು ವಿಚಾರ ಮಾಡಬೇಕಿತ್ತು ಈ ಮಾತು ಹೇಳ್ಬೇಕಾದ್ರೆ. ಅಷ್ಟು ಜರಾಸಂಧನ ಬಗ್ಗೆ ಭೀಷ್ಮಾಚಾರ್ಯರಿಗೂ ನಿಮ್ಮ ಸುದ್ದಿ ನಾನು ಬರೋದಿಲ್ಲ ಅಂತ ಮುಚ್ಚಡಿಗೆ ಮಾಡಿಕೊಟ್ಟವರು. ಅಂಥ ಜರಾಸಂಧನಿಗೂ ಬಕರನ್ನು ಮಡಿಸುವುದಾಗಲಿಲ್ಲ ಅಂದ. ನಮಗೆ ಯಾರೋ ಒಬ್ಬ ಗುಹೆಯಲ್ಲಿದ್ದವ ಅನಾಗರಿಕ ಅನ್ಕಲ್ಚರ್ಡ್ ಬೀಸ್ಟ್ ಅಂತ ನಮಗೆ ಕಾಣುತ್ತೆ. ಆದರೆ ವಸ್ತುತ ನೋಡಿದರೆ ಈ ಜರಾಸಂಧನನ್ನು ಕೊಂತ ವಿಷಯವನ್ನು ನಾವು ಹೇಳ್ತೇವೆ. ಭೀಮಸೇನ ಜರಾಸಂಧನ ಕೊಟ್ಟದ್ದು 18 ಬಾರಿ ಜರಾಸಂಧನ ಮೇಲೆ ದಾಳಿ ಮಾಡಿದ ಸ್ವತಃ ಕೃಷ್ಣನೇ ಓಡಿ ಬಂದ ಜನರಿಗೆ. ಅವನು ಓಡಿ ಬಂದದಾಗಲೇ ಭೀಮನ ಕೈಯಲ್ಲಿ ತಮ್ಮ ಶಿಷ್ಯನ ಕೈಯಲ್ಲಿ ಕೊಡಿಸಬೇಕು ಅಂತ ಇವನು ಸುಮ್ಮನೆ. ಕೃಷ್ಣನೇ ಹೇಳ್ತಾನೆ 18 ಬಾರಿ ನನ್ನ ಮೇಲೆ ದಾಳಿ ಮಾಡಿದಾಗ ನನಗೆ ಅವನನ್ನು ಕೊಡ್ಲಿಕ್ಕೆ ಆಗಲಿಲ್ಲಯ್ಯ, ಇನ್ನು ನೀನು ರಾಜಸೀಯಾಗ ಮಾಡೋದು ನಿನ್ನ ಧೈರ್ಯ ಅಂತ ಹೇಳಿ ಕೃಷ್ಣನೇ ಹೆದರಿಸಿದ್ದಾನೆ ಇದ್ದಿಟ್ಟಿರನಿಗೆ. ಅಂಥ ಜರಾಸಂಧನನ್ನು ಭೀಮ ಕೊಂದ ಅಂತ ಜರಾಸಂಧನಿಗೂ ಜಗ್ಗದ ಭಟರನ್ನು ಭೀಮ ಕೊಂದಿದ್ದಾನು ದಾಖಲೆ ಆಗೋದಿಲ್ಲ ಇಷ್ಟು ಮಹತ್ವದ್ದಾಗಿ. ವಾಸ್ತವಿಕವಾಗಿ ಜರಾಸಂಧನನ್ನು ಕೊಂದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಇದು. ಏಕೆಂದರೆ ಇಬ್ಬರು ನರಭಕ್ಷಕರೇ. ಜರಾಸಂಧ ತಾನು ನರಮಾಂಸ ತಿಂತಿರ್ಲಿಲ್ಲ, ಆದರೆ ಅವನದ್ದು ಏನಂದ್ರೆ ತನಗೆ ಆಗದವರನ್ನೆಲ್ಲ ಬಲಿ ಕೊಡೋದು ಅದನ್ನೇ ಸ್ವಾಗ್ನೇ ಇದನ್ನು ಮಮ ಅಂತ ಪ್ರತಿಯೊಬ್ಬರು ತಲೆಯನ್ನು ಅಗ್ನಿ ಆಗದೆ ಕೊಟ್ಟು ಮನುಷ್ಯ ಮೇಧ ಮಾಡ್ತಾರೆ, ನರಮೇಧ. ಇವರು ಅಗ್ನಿ ಹಾಕ್ತಿರ್ಲಿಲ್ಲ, ತಮ್ಮ ಜಠಾಗ್ನಿ ಹಾಕೊಳ್ತಿದ್ದೆ ಅಷ್ಟೇ. ಜಠಾಗ್ನಿಗೋ ವೈಶ್ವಾದ ಯಾರೇ ಇವರು ಅಹಂ ವೈಶ್ವಾದಗಳು ಗೊತ್ತು ಅಂತ ಹೇಳಿದ್ರೆ ಒಳಗೆ ಅಗ್ನಿಗೆ ಕಳಿಸಿಬಿಡ್ತಿದ್ದ ಮನುಷ್ಯರನ್ನು. ಅಷ್ಟೇ ವ್ಯತ್ಯಾಸ. ಇಬ್ಬರು ನರಹಂತಕರೇ, ಇಬ್ಬರು ಒಬ್ಬರು ತಿಂತಿದ್ದ, ಒಬ್ಬರು ಅಗ್ನಿ ಹಾಕ್ತಿದ್ದ. ಏನಿದ್ರು ಸಮಾಜ ಗಂಟಕರು ಸಮಾಜ ಗಂಟಕರೇ, ನರಹಂತಕರು ಇಬ್ಬರು ನರಹಂತಕರೇ. ಹಾಗಾಗಿ ಇಬ್ಬರು ನರಹಂತಕರನ್ನ ಭೀಮಸೇನ ಮುಗಿಸುವಂತಹದಲ್ಲಿ ಇದು ಬಹಳ ಮಹತ್ವದ್ದು. ಜರಾಸಂಧನಿಗಿಂತ ಬಿಗಿಯಾದ ಮನುಷ್ಯ ಇವನು. ಅದಕ್ಕೆ ಏಕಚಕ್ರ ನಗರದ ಮೇಲೆ ಜರಾಸಂಧ ತನ್ನ ಪ್ರಭಾವವನ್ನೇ ಹಾಕಲಿಕ್ಕೆ ಹೋಗಲಿಲ್ಲ. ಆ ಏನೂ ಶಕ್ತಿ ಇಲ್ಲದ ದುರ್ಬಲನಾದ ರಾಜ ಈ ಬಗನಿಂದಾಗಿ ದರ್ಬಾರದಲ್ಲಿ ಕೂತಿದ್ದ. ಜರಾಸಂಧನ ಆಕ್ರಮಣಕ್ಕೊಳಗಾಗದೆ ಆಯಾ ಕೂತಿದ್ದ. ಅದೇ ಮಹಾಬಲ ಈಶಃ ಜನಪದ ಸ್ಯಾಸ್ಯ ಪುರಸ್ಯ ಚ ಮಹಾಬಲ ಅತಿಶಯ. ನಮ್ಮ ಕಾಲದಲ್ಲಿ ಅಂತಹ ಬಲಿಷ್ಠರಾದ ಇನ್ನೊಂದು ವ್ಯಕ್ತಿ ಇಲ್ಲ ಅಂದ. ಇದು ಆಗೋದು ಹೋಗೋದು ಮುಂಚಾತಿಗಲ್ಲ ಅಂತ. ನೀ ಬ್ರಾಹ್ಮಣ ಅವನು ಎಲ್ಲಿ ನೀನು ಏನು ಸಹಾಯ ಮಾಡೋದು, ನಿನ್ನ ಮಕ್ಕಳು ಏನು ಸಹಾಯ ಮಾಡೋದು, ಯಾರೂ ಇಲ್ಲ. ಅವನು ಎದುರು ನಿಲ್ಲುವವರೇ ಜಗತ್ತನ್ನು ಹುಟ್ಟಿಲ್ಲ. ಅವನಂತಹ ಬಲ ಇರೋರು ಇನ್ನೊಬ್ಬನ ನಾನು ಕೇಳಿದ್ದು ಇಲ್ಲ. ರಾಮಾಯಣ ಕಾಲದ ಈ ಕಾಲ ತನಕ ಬಹಳ ಜನ ಪ್ರಯತ್ನ ಪಟ್ಟರು ಅವನನ್ನು ಮುಗಿಸ್ಬೇಕು ಅಂತ, ಯಾರಿಂದಲೂ ಆಗಲಿಲ್ಲ. ಅವನೆಂಥವನು ಪುಷ್ಟೋ ಮನುಷ್ಯ ಮಾಂಸೇನ ದುರ್ಬುದ್ಧಿ ಪುರುಷಾದಕಃ ಮನುಷ್ಯ ಮಾಂಸೇನ ಪುಷ್ಟ. ಅವನು ದಿನಾ ನರ ಮಾಂಸ ತಿಂದ. ಮನುಷ್ಯನಿಗೆ ಸಹಜವಾಗಿ ಮನುಷ್ಯ ನರಮಾಂಸವನ್ನು ತಿನ್ನುವುದಿಲ್ಲ. ಮಾಂಸ ಭಕ್ಷಣೆ ಮಾಡುವವರು ಮನುಷ್ಯ ಮಾಂಸವನ್ನು ತಿನ್ನುವುದಿಲ್ಲ. ಆದರೆ ಒಮ್ಮೆ ಅಭ್ಯಾಸ ಆದರೆ ಯಾವುದೇ ಆದರೂ ನಮ್ಮ ನಾಲಿಗೆಗೆ ನಾವು ಏನನ್ನು ಅಭ್ಯಾಸ ಮಾಡ್ತೇವೆ ಹ್ಯಾಬಿಟ್ಟು ಅದು ರುಚಿಯಾಗುತ್ತೆ. ಮನುಷ್ಯ ಮಾಂಸವನ್ನು ತಿಂದ ನರಭಕ್ಷಕ ಜನಾಂಗ ನಮ್ಮ ದೇಶದಲ್ಲಿ ಹಿಂದೆ ಇತ್ತು, ಯಾಕೆ ಬಂತು? ಒಮ್ಮೆ ಮನುಷ್ಯನ ಮಾಂಸವನ್ನು ತಿಂದು ನಾಲಿಗೆಗೆ ಅಭ್ಯಾಸ ಆಯ್ತು ಅಂದರೆ ನಾಲಿಗೆಗೆ ಒಂದು ಚಡ ಏನು ಗೊತ್ತುಂಟ? ಅದು ನಿನ್ನೆ ತಿಂದೆಯಲ್ಲ ಅದೇ ಬೇಕು ಅಂತ. ಇವತ್ತು ನಿನ್ನೆದ್ದು, ಹಿಂದೆ ತಿಂದದ್ದು ಇನ್ನೊಮ್ಮೆ ತಿನ್ನಬೇಕು ಅಂತ, ನೋಡಿದ್ದನ್ನು ಇನ್ನೊಮ್ಮೆ ನೋಡಬೇಕು, ಕೇಳಿದ್ದನ್ನು ಮತ್ತೊಮ್ಮೆ ಕೇಳಬೇಕು, ತಿಂದದ್ದನ್ನು ಇನ್ನೊಮ್ಮೆ ತಿನ್ನಬೇಕು, ನಾಲಿಗೆ ಅದನ್ನೇ ಲೈಕ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಒಮ್ಮೆ ಮನುಷ್ಯನಲ್ಲೆಲ್ಲ ಪ್ರಾಣಿಗಳಲ್ಲಿ ಹುಲಿ ಅದು ಎಂದೂ ನರಮಾಂಸವನ್ನು ತಿನ್ನೋದಿಲ್ಲ ಹುಲಿ, ಅದಕ್ಕೆ ನರಮಾಂಸದ ಅಭ್ಯಾಸವೇ ಇಲ್ಲ. ಆದರೆ ಅದು ಒಮ್ಮೆ ಮ್ಯಾನೇಟರ್ ಆದರೆ ಮತ್ತೆ ಮನುಷ್ಯರನ್ನೇ ಬೇಟೆಯಾಡ್ತೇನೆ. ಅದಕ್ಕೆ ಒಮ್ಮೆ ಮನುಷ್ಯರ ಅಕಸ್ಮಾತ್ತಾಗಿ ಅದು ಮನುಷ್ಯ ಮಾಂಸ ತಿನ್ನೋದು, ಎಲ್ಲೋ ಹೆದರಿ ಹಾರಿ ಅಥವಾ ಯಾರಾದರೂ ಬೇಟೆ ಮಾಡುವ ಕೈಕಾಲು ಗಾಯ ಆದರೆ ಅವರು ಪ್ರಾಣಿಗಳನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ. ಮತ್ತೆ ಕೊಂಚು ಹಾಕಿ ಹಾರಿ ಹಿಡಿಯುವುದಕ್ಕೆ ಕೈಬಲ ಇರೋದಿಲ್ಲ. ಅದು ಯಾವ ನಮ್ಮ ಬೇಟೆಗಾರರಿಂದಲೇ ನಾ ಹುಲಿಗಳು ನರಮಾಂಸ ಭಕ್ಷಕರಾಗುವುದು, ಅವುಗಳು ಸಹಜ ಸ್ವಭಾವದಿಂದ ಅಲ್ಲ. ಹುಲಿಗಳಿಗೆ ಏನು ಗುಂಡು ಹಾರಿಸಿಬಿಡ್ತಾರೆ ಇವರು, ಕೈಯೋ ಕಾಲು ಸೊಟ್ಟೆ ಆಯಿತು ಅಂದರೆ ಆಮೇಲೆ ಕಾಲು ಬಲಂದೇ ಇದ್ರೂ ತಿನ್ನಿ ಸಿಗೋರು ಮನುಷ್ಯರು ಮಾತ್ರ. ಯಾವ ಪ್ರಾಣಿ ಅವು ಮಾಡಿ ಚುರುಕಾಗಿ ಓಡಿಬಿಡ್ತಾರೆ. ಆದ್ದರಿಂದ ಕೈಕಾಲು ದುರ್ಬಲ ಆದಾಗ ಹೊಚ್ಚು ಹಾಕಿ ಮನುಷ್ಯರನ್ನೇ ಹಿಡಿತಾರೆ. ಒಮ್ಮೆ ಮನುಷ್ಯರ ನೆತ್ತರಿನ ರುಚಿ ಸಿಕ್ಕಿತೋ ಆಮೇಲೆ ಅದೇ ಆಗಲಿ. ಪ್ರಾಣಿಗಳಿಗಾದಷ್ಟೇ ನರಮಾಂಸ ಭಕ್ಷಕತ್ವ ಅನ್ನೋದು ಸಹಜ ಅಲ್ಲ, ಅಭ್ಯಾಸದಿಂದ ಬೆಳೆಸಿಕೊಳ್ಳುವುದು. ಒಮ್ಮೆ ಆದರೆ ಮ್ಯಾನೇಟರ್ಸ್ ಆಗಿಬಿಟ್ರೆ ಆಮೇಲೆ ಮ್ಯಾನೇಟರ್ಸ್ ಮತ್ತೆ ಮನುಷ್ಯರ ಮಾಂಸವನ್ನೇ ಕಾದು ಕೂತ್ಕೊಂಡು ಕೊಳ್ತಾರೆ. ಪೇಟೆಗೆ ಬಂದು ಅಡಿಗೆ ಕೂತ್ಕೊಂಡು ಚೇಸ್ ಮಾಡಿಕೊಂಡು ಬರ್ತಾರೆ ಮನುಷ್ಯರನ್ನು. ಇದು ನಾವು ಬೇಟೆಗಾರರಿಂದ ಪ್ರಕೃತಿಯಲ್ಲಿ ನೋಡಿರ್ತಕ್ಕಂಥದ್ದು. ಅದೇ ರೀತಿ ಈ ಜನಾಂಗದವರಿಗೆ ನರಮಾಂಸ ಅನ್ನೋದು ಅಭ್ಯಾಸ ಆಗಿದೆ. ಪುಷ್ಟ ಮನುಷ್ಯ ಮಾಂಸೇನ, ಅವನೇನಿದೆ ಅನಾಯಾಸವಾಗಿ ದಿನಕ್ಕೊಬ್ಬ ಬಂದು ಅವನು ಗುಹೆ ಬಾಗಿಲಲ್ಲಿ ಬಂದು ಆತ್ಮಾಹುತಿ ಮಾಡಿಕೊಳ್ತಾನಲ್ಲ, ಕಂಪನ ಸರಿ ಒಂದು ಗಾಡಿ ಎರಡು ಎತ್ತು ಒಂದು ಮನುಷ್ಯ ದಿನ ಒಬ್ಬ ಮನುಷ್ಯನ ಮಾಂಸದಿಂದ ಅಭ್ಯಾಸ ಅಪರೂಪಕ್ಕೊಮ್ಮೆ ಅಲ್ಲ ಪ್ರತಿದಿನ. ಪುಷ್ಟ ಮನುಷ್ಯ ಮಾಂಸೇನ, ಈ ಮನುಷ್ಯನ ಮಾಂಸ ತಿಂದು ಕೊಬ್ಬು ಬೆಳೆದು ಬಿಟ್ಟಿದೆ ಅವನಿಗೆ,
ಅವನು ಯಾವ ಮನುಷ್ಯರ ಮೇಲೂ ದಯೆ ದಾಕ್ಷಿಣ್ಯ ಇಲ್ಲ. ಮನುಷ್ಯರ ಮಾಂಸ ತಿನ್ನೋನೇ ಮನುಷ್ಯರ ಮೇಲೆ ಅಯ್ಯೋ ಪಾಪ ಅಂತ ಹಾಕೊಳ್ಬೇಕು ಹೇಳಿ. ಪುಷ್ಟೋ ಮನುಷ್ಯ ಮಾಂಸೇನ ದುರ್ಬುದ್ಧಿ ಪುರುಷಾದಕ. ಅದರಿಂದ ಅವನು ಬುದ್ಧಿಗೇರಿ ನರಮಾಂಸ ಭಕ್ಷಕ ಮಹಾಬಲಿಷ್ಠ, ಯಾರು ಅವನು ಎದುರಿಸೋದು ಸಾಧ್ಯ ಇಲ್ಲ. ನಾವು ಅದಕ್ಕೋಸ್ಕರವೇ ನಾವೇ ಒಂದು ಒಪ್ಪಂದ ಮಾಡಿಕೊಂಡು ದಿನಕ್ಕೊಬ್ಬರನ್ನು ನಾವೇ ಕಳಿಸ್ತೇವೆ ಆಹಾರ, ನೀನು ಬಂದು ಊರಿಗೆ ಬಂದು ಯಾರನ್ನ ಹಿಡ್ಕೊಂಡು ಹೋಗ್ಬೇಡ ನಮ್ಗೆ ತೊಂದರೆ ಮಾಡಬೇಡ ಅಂತ ನಾವೇ ಪ್ರಾರ್ಥಿಸಿಕೊಂಡು ಈ ವ್ಯವಸ್ಥೆ ಮಾಡಿದ್ದೇವೆ, ಅದಕ್ಕೆ ಒಪ್ಪಿಕೊಂಡಿದ್ದಾನೆ. ಅದರಿಂದ ಈ ಯುದ್ಧದಲ್ಲಿ ಈ ವ್ಯವಸ್ಥೆಯ ವಾಸಿ ನೀನು ನಿನ್ನ ಕೈ ಹಾಕ್ಲಿಕ್ಕೆ ಹೋಗ್ಬೇಡ, ಅದಾಗುವಂಥದ್ದಲ್ಲ. ಈಗೇನಾಗಿದೆ ಅಂದ್ರೆ ಅದ್ಯ ಸೋಯಂ ಅನುಪ್ರಾಪ್ತ, ಸೋಸ್ಮಾನ್ ಅನುಪ್ರಾಪ್ತ, ಸ್ವಯಂ ಅಸ್ಮಾನ್ ಅನುಪ್ರಾಪ್ತ ವಾರ ಕುಲ ವಿನಾಶನ. ಈಗ ಏನಾಗಿದೆ ಅಂದ್ರೆ ಅವನಿಗೆ 13 ವರ್ಷಕ್ಕೊಮ್ಮೆ ಒಂದು ಮನೆ ಸರದಿ ಬರುತ್ತೆ. ಸ್ವಯಂ ಅಸ್ಮಾನ್ ಅನುಪ್ರಾಪ್ತ ಕಾಲ, ಆ 13 ವರ್ಷಕ್ಕೊಮ್ಮೆ ಯಾವ ಸರದಿ ಬರುತ್ತೆ ಆ ಸರದಿ ಇವತ್ತು ದುರ್ದೈವದಿಂದ ನಮ್ಮ ಪಾಲಿಗೆ ಬಂದಿದೆ. ಈಗ ನಮ್ಮ ಮನೆಯಿಂದ ಒಬ್ಬ ಮನುಷ್ಯ ಬಂಡಿಯನ್ನ ಹಾಲು ತುಪ್ಪ ಮೊಸರು ಎರಡೆತ್ತು ಇಷ್ಟು ಹೋಗ್ಬೇಕೀಗ. ಸ್ವಯಂ ಅಸ್ಮಾನನು ಪ್ರಾಪ್ತ ವಾರ, ಆ ವಾರ ನಮ್ಮ ಪಾಲಿಗೆ, ವಾರ ಅಂದ್ರೆ ಸರದಿ, ಆ ವಾರ ನಮ್ಮ ಪಾಲಿಗೆ ಬಂದಿದೆ. ಎಂಥ ವಾರ ಅದು? ವಾರ ಕುಲ ವಿನಾಶನ. ಈಗ ನಾವು ನಮ್ಮ ಪಾಲಿಗೆ ಬಂತು ಅಂದ್ರೆ ಇವತ್ತು ನಮ್ಮ ವಂಶವೇ ನಿರ್ವಂಶವಾಗುವ ಸ್ಥಿತಿಗೆ ಬಂದಿದೆ. ಯಾಕೆಂದ್ರೆ ನಾವು ಇರೋದು 4 ಜನ, ಅದರಲ್ಲಿ ನನ್ನ ಮಕ್ಕಳನ್ನ ಚಿಕ್ಕ ಮಕ್ಕಳು ಕಲಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಹೆಣ್ಣುಮಕ್ಕಳನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ. ನಾನೇ ಹೋಗಬೇಕು. ನಾನು ಹೋದರೆ ಅನಾಥರಾಗಿರ್ತಕ್ಕಂಥ ನನ್ನ ಹೆಂಡತಿ ಮಕ್ಕಳು ಉಳಿಯೋದಿಲ್ಲ. ಅಂದ್ರೆ ವಸ್ತುತಃ ನಾನು ಬಚನ ಬಾಯಲ್ಲಿ ಸಾಯ್ತೇನೆ, ನಾನು ಸತ್ತದ್ದರಿಂದ ಗತಿ ಇಲ್ಲದೆ ನನ್ನ ಮಕ್ಕಳು ಹೆಂಡತಿ ಮಕ್ಕಳು ಸಾಯ್ತಾರೆ. ನಮ್ಮ ವಂಶ ಮತ್ತೆ ವಂಶದ ತಳಿಯೇ ಇಲ್ಲ, ನಿರ್ವಂಶವಾಗುತ್ತೆ, ನಮ್ಮ ಕುಲವೇ ನಾಶವಾಗುವಂತಹ ಸ್ಥಿತಿ ಬಂದಿದೆ. ಸೋಯಮದ್ಯ ಅಸ್ಮಾನ್ ಅನುಪ್ರಾಪ್ತ ವಾರ ಕುಲ ವಿನಾಶನ, ಇಡೀ ಕುಲವೇ ನಾಶವಾಗುವಂತಹ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಭೋಜನ ಪುರುಷಶ್ಚೈತ ಪ್ರದೇಯಂ ವೇತನಂ ಯಥಾ, ಅವನಿಗೆ ಕೊಡಬೇಕಾದ ಸಂಬಳದ ಹಾಗೆ, ದಿನ ಅವನಿಗೆ ಸಂಬಳ ಕಳಿಸಿದ ಹಾಗೆ, ದಿನಗೂಲಿ ಇಂತಿದ್ದ ಹಾಗೆ ಅವನಿಗೆ ಸಂಬಳ, ಸಂಬಳದಂತೆ ನಾವು ಕೊಡಲೇಬೇಕಾದ ಕಟ್ಟಳೆ ಏನದು? ಭೋಜನಂ ಪುರುಷಶ್ಚೇತ, ಅವನ ಊಟದ ಸಾಮಾನು. ಊಟದ ಸಾಮಾನು ಅದು ಎಷ್ಟೊಂದು ವಿವರ ಬೇರೆ ಕಡೆ ಯಾವ್ದು ಹೇಳ್ತೀನಿ ಹೇಳಿಲ್ಲ. ಒಂದು ಗಾಡಿ ತುಂಬಾ ಅನ್ನ, ಮತ್ತೆ 100 ಭಾಂಡಗಳಲ್ಲಿ ಹಾಲು ಮೊಸರು ತುಪ್ಪ, ಮತ್ತೆ ನಿಮ್ಮದು ಪದಾರ್ಥಗಳಿದ್ದರೆ ಅದು ಏನೇನು ಪದಾರ್ಥಗಳು 2 ಪುರುಷಶ್ಚೇತ. ಅವನು ವಾಪಸ್ ಬರಬಹುದು, ಕಳಿಸಿದ್ರೆ ಯಾರು ವಾಪಸ್ ಇಲ್ಲ. ನೀವು ಕಳಿಸಿದ್ದ ಸಾಮಾನು ಅಂದ್ರೆ ನಮ್ಮಲ್ಲಿ ಈ ಒಂದು ಇದು ಮಾಡಿದ್ದಾರೆ ಐಸ್ ಕ್ರೀಮ್, ಅದು ಐಸ್ ಕ್ರೀಮ್ ಅನ್ನ ಅದಕ್ಕೆ ಐಸ್ ಕ್ರೀಮ್ ನ ತಟ್ಟೆಯನ್ನು ಕೂಡ ಇಟಬಲ್ ಮಾಡಿದ್ದಾರೆ. ಅದನ್ನ ಕಡೆ ತಟ್ಟೆಯನ್ನು ಬಿಸಾಡಲಿಲ್ಲ, ಅದನ್ನು ಕಚ್ಚಿ ತಿನ್ನೋದು. ಹಾಗೆ ಇವರು ಕಳಿಸಿದ ಸಾಮಾನ ಬಂಡಿ ಕೂಡ ಇಟಬಲ್, ಯಾವುದು ವಾಪಸ್ ಇಲ್ಲ, ಅದನ್ನು ಎತ್ತಿದ್ದು ಕೂಡ ತಿಂದಬಿಡೋದು, ಯಾವುದು ರಿಟರ್ನ್ ಇಲ್ಲ. ಅಂತಹ ಒಂದು ಭಯಾನಕವಾದಂತಹ ಸ್ಥಿತಿಯಪ್ಪ, ಯಾರು ಏನು ಮಾಡುವ ಹಾಗಿಲ್ಲ. ಸುಮ್ಮನೆ ಅದರ ಬಗ್ಗೆ ನಿನಗೆ ಹಂಚಿಕೊಂಡು ದುಃಖ ಹಂಚಿಕೊಂಡು ಏನು ಉಪಯೋಗ ಇಲ್ಲ, ನೀನು ಏನು ಮಾಡುವ ಹಾಗಿಲ್ಲ. ಕುಂತಿ ಕೂಡಲೇ ಏನು ಹೇಳ್ತಾ ಇರಬೇಕುಂಟ? ಕುಂತಿಯ ಉತ್ತರ ಬಹಳ ಚಮತ್ಕಾರವಾಗಿದೆ. ಅವನು ಹೇಳ್ತಾರೆ ಒಂಥರ ಆ ಗಾಬರಿಯಾಗುವಂತ ಮಾತು, ಅವರು ಕಾನ್ಫಿಡೆನ್ಸ್ ಮಾತ್ರ ಕೇಳೋವರಿಗೆ. ಅವನು ಹೇಳ್ತಾಳೆ ನನಗೆ ಪಂಚಪುತ್ರ ಮಮ ಬ್ರಹ್ಮನ್ ತೇಷಾಂ ಹೇಗೋ ಗಮಿಷ್ಯತೆ ಅಂತ. ನನಗೆ 5 ಮಕ್ಕಳಿದ್ದಾರೆ, ನೀವು ಯಾಕೆ ಗಾಬರಿ ಮಾಡೋದು ಯಾಕೆ? ಈಗ ನೀವೇನು ಯಾರು ಹೋಗೋದು ಅಂತ ಅಲ್ಲ, ನಾನು ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಗತಿ ಇಲ್ಲ, ನನ್ನ ಹೆಂಡತಿ ಮಕ್ಕಳು ಅಂದ್ರೆ ನನಗತಿ ಇಲ್ಲ, ಯಾಕೆ ನೀವು ಕೂಗ್ತೀರಿ? ನನಗೆ 5 ಮಕ್ಕಳಿದ್ದಾರೆ. ತೇಷಾಂ ಏಕೋ ಗಮಿಷ್ಯತಿ, 5 ಒಬ್ಬ ಹೋಗ್ತಾನೆ, ಕಳಿಸ್ಕೊಡ್ತೇನೆ ನಾನು. ನೀವೇ ಯಾವುದು ಊಟಕ್ಕೆ ಅನ್ನ ಎಲ್ಲ ತಯಾರು ಮಾಡಿ, ಗಾಡಿ ನಿಮ್ದು, ಎತ್ತು ನಿಮ್ದು, ಅನ್ನ ಹಾಲು ಮೊಸರು ತುಪ್ಪ ಎಲ್ಲ ನಿಮ್ದು, ಕುಡಿದ ನಂದು, ನಾನು ನನ್ನ ಮಗನನ್ನು ಕೊಡ್ತೇನೆ. 5 ಇದ್ದಾರೆ, ನೀವೇನು ಜಾಗ ಇವಳಿಗೆ ಹೆಚ್ಚಾಗಿದೆ ಮಾತಾಡ್ತಾರೆ. 5 ಇದ್ದಾರೆ ನನ್ನ ಮಕ್ಕಳು, ನೀವೇನು ಜಾಗ ಇದ್ದಾರೆ, ಒಬ್ಬನ್ನು ಕಳಿಸ್ತೇನೆ. ತೇಷಾಂ ಏಕೋ ಗಮಿಷ್ಯತಿ, ಯಾಕೆ ಭಿಕ್ಷಾರ್ಥಂ ತದರ್ಥಂ ಬಲಿಮಾದಾಯ ತಸ್ಯ ಪಾಪಸ್ಯ ರಕ್ಷಸ, ನಿನಗೋಸ್ಕರ ನಾನು ನನ್ನ ಮಗನನ್ನು ಕಳಿಸ್ತೇನೆ. ನೀವು ಯಾರು ಹೋಗೋದು ಬೇಡ, ನೀವು ಗಂಡ ಹೆಂಡತಿ ಮಕ್ಕಳು ಸುಖವಾಗಿರಿ. ಆ ಪಾಪಿಯಾದ ರಕ್ಷಸನ ಹತ್ತಿರ ಹೋಗ್ಲಿಕ್ಕೆ ಒಂದು ಜನ ಬೇಕು ನಿಮಗೆ. ಈಗ ಅದೇ ಸಮಸ್ಯೆ, ಅನ್ನದ ಸಮಸ್ಯೆ ಅಲ್ಲ, ಗಾಡಿ ಸಮಸ್ಯೆ ಅಲ್ಲ, ಎತ್ತಿನ ಸಮಸ್ಯೆ ಅಲ್ಲ, ಜನ ನನ್ನ ಮಗ ಇದನ್ನು ಕಳಿಸ್ಕೊಡ್ತೇನೆ. ಏನ್ ತಾಯಿ ಇದು? ಯಾರಾದರೂ ತಾಯಂದಿರು ಮಾತಾಡೋದುಂಟೋ? ಅವನಿಗೆ ಹವಳೆ ಬರುತ್ತೆ, ಏನಿದು ಮಾತು? ತದರ್ಥಂ ಬಲಿಮಾದಾಯ, ನಿನಗೋಸ್ಕರ ನಾನು ನನ್ನ ಮಗನನ್ನು ಕಳಿಸ್ತೇನೆ. ನೀವು ನಮಗೆ ಇಲ್ಲಿ ಆಸರೆ ಕೊಟ್ಟವರು, ನಮಗೆ ಉಪಕಾರ ಮಾಡಿದವರು. ನೀವು ಅಷ್ಟು ಮಾಡಬೇಕ್ರೆ ಹಾಗೆ ನಮ್ಮ ಹುಡುಗ ಹೋಗ್ತಾನೆ, ಹೋಗ್ತಾರೆ ಅಂದ್ರೆ ಹೊಗೆ ಬರ್ತಾರೆ ಅಂತ ತಿಳ್ಕೊಂಡಯ್ಯ ಇಬ್ರಾಹ್ಮಣ. ಹೋಗ್ತಾರೆ ಅಂದ್ರೆ ಮಗನನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಈಗೂ ಯಾವ ತಾಯಿಯಾದರೂ ಮಗ ಹೆಚ್ಚಾಗುವುದುಂಟೋ? ಅವನ ಶ್ರೇಯಾಂಸ್ತು ಸಹದಾರಸ್ಯ ವಿನಾಶೋದ್ಯ ಮಮ ಸ್ವಯಂ, ಖಂಡಿತ ಇಲ್ಲ, ನಾನು ನಿನ್ನ ಮಗನನ್ನು ಕಳಿಸ್ಲಿಕ್ಕೆ ಬಿಡೋದಿಲ್ಲ. ನೀನು ನಮ್ಮ ಅತಿಥಿ 1, ನಂಬರ್ 2 ನೀನು ಬ್ರಾಹ್ಮಣ. ಒಬ್ಬ ಬ್ರಾಹ್ಮಣನನ್ನು ಬಲಿ ಕೊಟ್ಟು ನಾನು ಬದುಕುವಷ್ಟು ಪಾಪಿ ನಾನಲ್ಲ.
ವೇದಾಧ್ಯಯನ ಮಾಡತಕ್ಕಂಥ ಬ್ರಹ್ಮವಿದ್ಯೆಯನ್ನು ಓದಿರತಕ್ಕಂಥ ವಿಪ್ರನೀನು. ಇವನಿಗೆ ಗೊತ್ತಿಲ್ಲ, ಬ್ರಾಹ್ಮಣ ಕ್ಷತ್ರಿಯರಂತಹ ಬ್ರಾಹ್ಮಣಿ ಗೊತ್ತಿಲ್ಲ. ಶ್ರೇಯಾಂಸ್ತು ಮಮ ಸದಾರಸ್ಯ ಸಹದಾರಸ್ಯ ವಿನಾಶೋ ಮಮ ಅದ್ಯ ಮಮ ಸ್ವಯಂ. ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಗಾಡಿ ಹೋಗ್ತೇವೆ, ಏನಾಗುತ್ತೆ? ಒಬ್ರು ಹೋದ್ರೆ ಉಳಿದ ಸಮಸ್ಯೆ. ನಾವೆಲ್ಲ ಒಟ್ಟಿಗೆ ಹೋಗ್ತೇವೆ, ನಾವೆಲ್ಲರೂ ಸಾಯ್ತೇವೆ. ನಿನ್ನ ಬಳಿ ಕೊಟ್ಟು ನಾವು ಬದುಕು. ಒಬ್ಬ ಬ್ರಾಹ್ಮಣ ವೇದಾಧ್ಯಯನ ಮಾಡ್ತಕ್ಕ ಬ್ರಹ್ಮಚಾರಿ ಒಟ್ಟು ಅಂಥವ್ರು ನನ್ನ ಮನೆಯಲ್ಲಿ ಅತಿಥಿಯಾಗಿ ಬಂದವನನ್ನ. ಅತಿಥಿಯೇ ಪೂಜ್ಯ, ಅದರಲ್ಲಿ ಅತಿಥಿ ಬ್ರಾಹ್ಮಣ. ವೇದ ವಿದ್ಯಾಧ್ಯಯನ ಮಾಡ್ತಕ್ಕಂಥ ಬ್ರಹ್ಮಚಾರಿಗಳು ನೀವು. ನಿಮ್ಮನ್ನ ರಾಕ್ಷಸನ ಬಾಯಿಗೆ ಕೊಟ್ಟು ನಾನು ಬದುಕಬೇಕಾ? ಶ್ರೇಯಾಮಸ್ತು ಸಹದಾರಸ್ಯ ವಿನಾಶೋದ್ಯ ಮಮ ಸ್ವಯಂ. ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಗಾಡಿಯಲ್ಲಿ ಹೋಗ್ಬಿಡ್ತೇವೆ, ಮುಗಿತಾರೆ, ಸಮಸ್ಯೆ ಇಲ್ಲ. ಯಾರು ಹೋಗುವುದನ್ನು ಚರ್ಚೆಗೆ ಉತ್ತರ ಸುಲಭ. ನಾವೆಲ್ಲರೂ ಹೋಗ್ಬಿಡ್ತೇವೆ. ಈ ಮನೆ ನಿಮಗೆ, ಈ ಮನೆಯಲ್ಲಿ ಇದ್ದುಬಿಡಿ, ನಾವೆಲ್ಲರೂ ಹೋಗ್ತೇವೆ. ನಿನ್ನೆ ಯಾಕೆ ಕಳಿಸ್ಬೇಕು? ಬ್ರಾಹ್ಮಣಸ್ಯ ವಧಂನಾಹ ಮನವನ್ಯೇ ಕದಾಚನ. ಯಾವ ಕಾರಣಕ್ಕೋಸ್ಕರ ಅತಿಥಿಯಾಗಿ ಬಂದ ಒಬ್ಬ ವೇದಾಧ್ಯಯನ ಮಾಡತಕ್ಕ ಬ್ರಹ್ಮಚಾರಿ ಬ್ರಾಹ್ಮಣನನ್ನು ಹಿಂಸೆ ಮಾಡುವುದನ್ನು ನಾನು ಒಪ್ಪುವುದಿಲ್ಲ. ಬ್ರಾಹ್ಮಣನಿಗೆ ಹಿಂಸೆ ಆಗಬಾರ್ದು. ಬ್ರಾಹ್ಮಣನನ್ನು ಬಲಿಕೊಟ್ಟು ನಾನು ಬದುಕುವುದು ಬೇಕಿಲ್ಲ. ಕುಂತು ಹೇಳ್ತಾರೆ, ನಾನು ಅದಕ್ಕೆ ಹೇಳಿದ್ದು, ಬ್ರಾಹ್ಮಣನನ್ನು ಬಲಿಕೊಟ್ಟು ನಾವು ಬದುಕಬಾರ್ದು ಅಂತ ನನ್ನ ಮಗನನ್ನು ಕಳಿಸ್ತೇನೆ ಅಂತ ಹೇಳಿದ್ದೆ. ಬಹಳ ಬ್ಯೂಟಿಫುಲ್. ನನಗೂ ಅದೇ ಅಭಿಪ್ರಾಯ. ಮಮಾಧ್ಯೇಷ ಮತಿರ್ ಬ್ರಹ್ಮನ್ ರಕ್ಷ್ಯಾ ವಿಪ್ರಾಹ ಇತಿ ಸ್ಥಿರ ವಿಪ್ರಾಹ ರಕ್ಷ್ಯಾಹ. ನನ್ನದು ಅದೇ ಅಭಿಪ್ರಾಯ. ನಾವು ಇಲ್ಲಿ ಕೂತಿದ್ದಾಗ ಒಬ್ಬ ಬ್ರಾಹ್ಮಣ ಬರೆಯಾಗಬಾರದು ಅಂತೇ ನನ್ನ ಮಗನನ್ನು ಕಳಿಸ್ತೇನೆ ಅಂತ ಇವಳು ಈ ಗುಟ್ಟು ಬಿಡೋದಿಲ್ಲ. ಆದ್ರೆ ಎಷ್ಟು ಚೆನ್ನಾಗಿ ಅದನ್ನು ತಿಳುವಳಿ ಮಾಡ್ತಾರೆ ನೋಡಿ. ನೀನು ಹೇಳಿದ್ದು ಖರೇ, ನನಗೂ ಅದೇ ಅಭಿಪ್ರಾಯ. ಮಮಾಪ್ಲೇಷ ಮತಿ ಬ್ರಹ್ಮನ್ ಏನ್ ನನ್ನ ಅಭಿಪ್ರಾಯ? ವಿಪ್ರಾಹ ರಕ್ಷ್ಯಾಹ. ಯಾರು ವೇದಾಧ್ಯಯನ ಮಾಡ್ತಕ್ಕಂಥ ವಿಪ್ರರು ಬ್ರಾಹ್ಮಣರು ಅವನ್ನ ಅವರು ಸಾಯಬಾರ್ದು, ಬದುಕಬೇಕು. ಅದಕ್ಕೆ ನೀನು ಬದುಕು, ನನ್ನ ಮಗನ ಕಳಿಸ್ತೇನೆ ಅಂತ ಹೇಳಿದ್ರು ಅಂತಾರೆ. ಇನ್ನೂ ಅರ್ಥ, ಇವ್ರು ಯಾವ ಅರ್ಥ ಹೇಳ್ತಾರೆ ಅಂದ್ರೆ ಈ ಬ್ರಾಹ್ಮಣ ಅರ್ಥ ಆಗೋದಿಲ್ಲ. ಇವರು ನಾವು ಕ್ಷತ್ರಿಯರು ನಿಮ್ಮನ್ನು ರಕ್ಷಿಸಬೇಕಾಗಿರೋ ಅನ್ನೋ ಅರ್ಥ ಹೇಳ್ತಾರೆ. ವಿಪ್ರಾಹ ರಕ್ಷ್ಯಾ ಇತಿ ಸ್ಥಿರ, ಅದು ನನ್ನ ಸಿದ್ಧಾಂತ. ನನ್ನ ಮಕ್ಕಳು ಬದುಕಿರುವಷ್ಟು ಕಾಲ ಒಬ್ಬ ಬ್ರಹ್ಮಜ್ಞಾನಿಗೆ ಒಬ್ಬ ವೇದಾಧ್ಯಯನ ಮಾಡತಕ್ಕಂಥ ವಿಪ್ರರಿಗೆ ಈ ದೇಶದಲ್ಲಿ ಅನ್ಯಾಯ ಆಗಬಾರ್ದು. ಅದು ನನ್ನ ಸಿದ್ಧಾಂತ, ನನ್ನ ಭಾವನೆ. ಅದಕ್ಕೋಸ್ಕರವೇ ನೀನು ಹೋಗಬಾರದು ಅಂತ ನಾನು ಹೇಳ್ತಾ ಇರೋದು. ಅಲ್ಲಪ್ಪ, ಅದಾಗಲಿ, ನಾನು ಬ್ರಾಹ್ಮಣ, ನಿನ್ನ ಮಗನು ಒಬ್ಬ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ ಅದು ಮತ್ತೆ ವಿಷಯ. ಅಲ್ಲ, ಇಂಥ ತಾಯಿ ಇದ್ದಾಳ? ನನ್ನ 5 ಜನ ಮಕ್ಕಳಿದ್ದಾರೆ, ಒಬ್ಬ ಹೋದ್ರೆ ಅಡ್ಡಿಲ್ಲ ಅಂತೆಲ್ಲ. ಇಂಥದ್ದು ಯಾವ ತಾಯಿಗಾದರೂ ಈ ರೀತಿಯ ಒಂದು ನಿಷ್ಕರಣೆ ಇರೋದು ಸಾಧ್ಯವ? ಒಂದೊಂದು ತಿಳ್ಕೊಂಡ, ಇವನಿಗೆ ಇವನು ಭಾಷವನ್ನು ನಾಟಕಗಳು ಬರೆದಿದ್ದಾನೆ, ಮಧ್ಯಮ ಅಧ್ಯಾಯೋಗ ಅಂತ. ಅಂದ್ರೆ ಸೂರ್ಯನ ಮಗ ಕೊನೆಯ ಮಗ ಅಂತ ಕರೀತಾನೆ. ಸೂರ್ಯನ ಮಗ ಆಗಬೇಕು ಅಂತ ಒಬ್ಬ ತಾಯಿಯೋ ತಂದೆ, ಒಬ್ಬರು ಸೂರ್ಯನ ಮಗ, ಅಯ್ಯೋ ಸೂರ್ಯನ ಮಗ, ನಾನು ಸೂರ್ಯ ಹೆತ್ತ ಮಗ ಆಗಬೇಕು, ಸೂರ್ಯನ ಮಗ ನನಗೆ ಕೊನೆಯ ಮಗ, ಅಯ್ಯೋ ನಮ್ಮ ಕೊನೆ ಮಗ ಬೇಕು, ಮಧ್ಯಮಗೆ ನೋಡಿಲ್ಲ. ಹಾಗೆ ಇದು ಮಧ್ಯಮ ಜನೇಮ, ಸೂರ್ಯನ ಧರ್ಮರಾಜ ಇದ್ದಾನೆ, ಕೊನೆಯ ಅರ್ಜುನ ಇದ್ದಾನೆ, ಮಧ್ಯಮ ಬೇಡ ಏನೋ ಅಂತ. ಈ ಥರ ಇವಳು 3 ಜನ ಮಕ್ಕಳು, ಇವನು ಮಧ್ಯಮ ಅಂತ ಹೆಸರು, ಮಧ್ಯಮ ಬಾಂಧವ. ಏನಪ್ಪ, ಸೂರ್ಯನ ಒಂದು ಬೇಕು, ಕೊನೆ ಬೇಕು, ಮಧ್ಯದ ಮಕ್ಕಳು ಬೇಡ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ ಕುಂತ ಹೇಳ್ತಾಳೆ. ನೀವೇನು ನನ್ನ ಮಕ್ಕಳು ಹೆಚ್ಚಾಯಿತು ಅಂತ ತಿಳ್ಕೊಂಡ್ರೇನು? ನನ್ನ ಮಕ್ಕಳು ಬೇಡವಾಗಿ ಕಳಿಸ್ ನಚಾಪ್ತೇನೆ ಇಷ್ಟ ಪುತ್ರೋನೇ ಯದಿ ಪುತ್ರ ಶತಂ ಭವೇತ್. ಅವ್ರು ಗಾಂಧಾರಿಯನ್ನು ನೆನಪಿಸ್ಕೊಂಡು ಹೇಳ್ತಾರೆ, ನನ್ನ ಮಕ್ಕಳು ಹೆಚ್ಚಾಗಿ ಯಾವ ಒಬ್ಬ ಮಗ ಬೇಡವಾಗಿ ನಿಮ್ಗೆ ಕಳಿಸ್ತಾ ಇರೋದಲ್ಲ, ನನಗೆ 5 ಜನ ಅಲ್ಲ 100 ಜನ ಮಕ್ಕಳು ಇದ್ರೂ ಹೆಚ್ಚಾಗೋದಿಲ್ಲ. 100 ಜನ ಮಕ್ಕಳು ತಾಯಿ ಇದ್ರು ಯಾವ ಮಗನೂ ತಾಯಿಗೆ ಹೆಚ್ಚಾಗೋದಿಲ್ಲ. ಅವ್ರು ಗಾಂಧಾರಿ ನೆನಪಾಯ್ತೇನೆ ಅವಳು ಹೇಳುವಾಗ, ನಾನು 5 ಜನ ಅಲ್ಲ 100 ಯದಿ ಪುತ್ರ ಶತಂ ಭವೇತ್. 100 ಜನ ಮಕ್ಕಳ ತಾಯಿ ಆದರೂ ನನ್ನತ್ರ 100 ಜನ ಉಂಟ್ರಿ, 1 ಜನ ಕರ್ಕೊಂಡು ಹೋಗ್ರಿ, ಬೇಕಾಗಬೇಡ ಅಂತ ಯಾವ ತಾಯಿ ಹೇಳ್ತಾಳೆನು? ಹೆತ್ತ ಕರಳಿಗೆ ಎಲ್ಲ ಮಕ್ಕಳು ಒಂದೇ, ಒಂದು ಮಗು ಬೇಡ, ಒಂದು ಮಗು ಬೇಕು ಅಂತಾಗುವುದಿಲ್ಲ. ಮಮ ಪ್ರನಿಷ್ಠ ನಟ ಪ್ರನಿಷ್ಠ ಪುತ್ರೋನೇ ಯದಿ ಪುತ್ರ ಶತಂ ಭರೇತ್. 100 ಜನ ಮಕ್ಕಳಿದ್ರು ಕೂಡ ನನಗೆ ಮಕ್ಕಳು ಬೇಡ ಅಂತ ಹೇಳಿ ನಾನು ಕಳಿಸ್ತಾ ಇರೋದಲ್ಲ. ಮತ್ತೆ ಮತ್ತೆ ಎಂತದ್ದು ನಿಮ್ಮ ಕಥೆ ಕಳಿಸ್ತೇನೆ ಹೇಳಿದೆಯಲ್ಲ. ಹಾಗಾದ್ರೆ ವಿಷಯ ಹೇಳು, ನಚಾಸವೋ ರಾಕ್ಷಸ ಶಕ್ತಃ ಮಮ ಪುತ್ರ ವಿನಾಶನೇ. ನಾನು ನಿನಗೆ ಸ್ಪಷ್ಟವಾಗಿ ಹೇಳ್ತೇನೆ, ನಿನ್ನ ಬಕ ಗಿಕ ಯಾವುದು ನಡೆಯೋದಿಲ್ಲ ನನ್ನ ಮಗನ ಹತ್ರ. ನಚಾಸವು ರಾಕ್ಷಸ ಶಕ್ತಃ ಮಮ ಪುತ್ರ ವಿನಾಶನೆ. ನನ್ನ ಮಗನನ್ನ ನಿನ್ನ ನೀನೇನೋ ಕತೆ ಹೇಳಿದ್ದಲ್ಲ ರಾಮಾಯಣೇ, ರಘುವರವರು ಶರಾತು ಭೀತಃ, ರಾಮನ ಬಾಣಕ್ಕೆ ಹೆದರಿ ಬಂದು ಇಲ್ಲಿ ಬಿದ್ದವನು. ಅವನು ಬಾಣ ಹಿಡ್ಕೊಂಡು ಉಳಿಯುವ ಹಾಗಿಲ್ಲ. ಬಾಣ ಅಂದ್ರೆ ಶರೀರ ಅಂತ ಅರ್ಥ. ಅಂದ್ರೆ ಇನ್ನವನು ಬಾಣ ಹಿಡ್ಕೊಂಡು ಇರುವ ಹಾಗಿಲ್ಲ, ಅವನು ಬಾಣ ನಿರ್ಬಾಣ ಅಂತಾನೆ. ಅವನು ನನ್ನ ಮಗನ ಕೈಯಲ್ಲಿ ಸಿಕ್ಕಿ ಅವನು ಉಳಿಯೋದು ಸಾಧ್ಯ ಇಲ್ಲ, ಅಥವಾ ಆ ಯಾವುದೇ ರಾಕ್ಷಸ ನನ್ನ ಮಗನನ್ನು ಮುಗಿಸೋದು ಸಾಧ್ಯ ಇಲ್ಲ. ನಚಾಸವು ರಾಕ್ಷಸ ಶಕ್ತ. ನೀನು ಹೇಳ್ತಕ್ಕಂತ ನೋಡಿ, ಆ ಹೆಣ್ಮಗಳ ಧೈರ್ಯ ನೋಡಿ. ಯಾರು ಅಂತ ನೋಡಿಲ್ಲ ಅವಳು, ಬಕನ ಬಗ್ಗೆ ಕೇಳಿದ್ದಷ್ಟೇ. ಆದ್ರೆ ಅವಳಿಗೆ ಆ ಹಿಡಿಂಬನನ್ನು ಭೀಮಸೇನ ಕೊಂದದ್ದನ್ನ ನೋಡಿ ಆಗಿರ್ತಕ್ಕ ಕಾನ್ಫಿಡೆನ್ಸ್ ಮಗನ ಮೇಲೆ. ಯಾವ ರಾಕ್ಷಸನೋ ಲೆಕ್ಕಕ್ಕಿಲ್ಲಮ್ಮ ನನ್ನ ಮಗನಿಗೆ, ಅವನು ಏನು ಮಾಡಲಾರ ನನ್ನ ಮಗನನ್ನು. ನೀನು ನೋಡ್ಬೇಕಾದ್ರೆ ನನ್ನ ಮಗನನ್ನು ಕಳಿಸಿದ್ರೆ ಮಗನಿಗೆ ಏನಾಗೋದಿಲ್ಲ, ಅವನನ್ನು ಮುಗಿಸಿ ಬರ್ತಾನೆ ಈ ಹುಡುಗ. ನೀನು ನೋಡ್ತಾ ಇರುವಂತ ಅಷ್ಟು ಧೈರ್ಯ. ನಚಾಸೋ ರಾಕ್ಷಸ ಶಕ್ತ ಮಮ ಪುತ್ರ ವಿನಾಶನೇ. ನನ್ನ ಮಗನನ್ನು ಮುಗಿಸಲಿಕ್ಕೆ ಹುಟ್ಟು ಮುಗಿಸುವವನು ಹುಟ್ಟಲಿಲ್ಲ. ಯಾವ ರಾಕ್ಷಸನು ನನ್ನ ಮಗನನ್ನು ಮುಗಿಸುವ ರಾಕ್ಷಸ ಈ ತನಕ ಹುಟ್ಟಲಿಲ್ಲ, ಏನು ಹುಟ್ಟೋದಿಲ್ಲ ಅಂತಂದ್ಬಿಟ್ಲು. ದೇವರು ಧೈರ್ಯ ಅವರು.
ಧೃತಿಂ ಕುಂತ್ಯ ಅಂತ ವೇದವ್ಯಾಸರಿಗೆ ಹೇಳಿದ್ದು. ಮಹಾಭಾರತದಲ್ಲಿ ನಾನು ಏನನ್ನು ಚಿತ್ರಣ ಮಾಡಿದ್ದೇನೆ ಅಂದ್ರೆ ಧೃತಿಂ ಕುಂತ್ಯ ಗಂಧಾರ್ಯ ಧರ್ಮಶೀಲತಾಂ ಶತ್ರು ಪ್ರಜ್ಞಾಂ ಧೃತಿಂ ಕುಂತ್ಯ. ಕುಂತಿಯ ಧೈರ್ಯ, ಒಬ್ಬ ಹೆಣ್ಣು ಅಸಾಧಾರಣವಾದ ಧೈರ್ಯ, ಗಂಡಸರು ಮಾಡಿದ ಧೈರ್ಯದಿಂದ ಬದುಕಿ ತನ್ನ ಮಕ್ಕಳನ್ನ ಎತ್ತರಕ್ಕೆ ತಂದಳು. ಕುಂತಿಯ ಧೈರ್ಯವನ್ನ ಈ ದೇಶದ ಪ್ರತಿಯೊಬ್ಬ ಗಂಡು ಹೆಣ್ಣು ನೋಡಿ ಕಲಿಯಬೇಕು. ವೇದವ್ಯಾಸರು ಕುಂತಿಯ ಧೈರ್ಯ ಎಂಥದೋ ಅದನ್ನು ತೋರಿಸೋದಕ್ಕೋಸ್ಕರವೇ ನಾನು ಮಹಾಭಾರತದಲ್ಲಿ ಕುಂತಿಯ ಚಿತ್ರಣ ಮಾಡಿದ್ದೇನೆ. ಇದನ್ನು ನಮ್ಗೆ ಅರ್ಥ ಆಗುತ್ತೆ ಎಂಥ ಗತಿ. ಅವ್ರು ಹೇಳ್ತಾರೆ ನನ್ನ ಮಗನನ್ನ ಒಂದು ಕೈ ನೋಡುವಂತಹ ಗಂಡು ರಾಕ್ಷಸ ಹುಟ್ಟಲಿಲ್ಲ ಈ ತನಕ, ನೀನೇ ಹೆದರಬೇಡ. ನಚಾದಿ ನಚಾತೋ ರಾಕ್ಷಸ ಶಕ್ತ ಮಮ ಪುತ್ರ ವಿನಾಶನೆ. ಯಾಕೆಂದ್ರೆ ನನ್ನ ಮಗನ ವಿಷಯ ನೀನು ಗೊತ್ತಿಲ್ಲ. ವೀರ್ಯವಾನ್ ಮಂತ್ರಸಿದ್ಧಶ್ಚ ತೇಜಸ್ವೀಚ ಸುತೋ ಮಮ. ಒಂದು ಹೊಸ ವಿಷಯ ಹೇಳ್ತಾರೆ ನಮಗೆ ದುರ್ಯೋಧನ ಒಂದು